ನಮಸ್ಕಾರ ವೀಕ್ಷಕರೇ. ಬಿಬಿಎಂಪಿ ಪ್ರಾಯೋಜಿತ ಸ್ವಚ್ಛ ಸುಂದರ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಬಿಬಿಎಂಪಿಯ ಪಾತ್ರ ಕುರಿತು ನಾವು ಇವತ್ತು ವಿಶೇಷವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಹೇಳೋದಾದರೆ ಬಿಬಿಎಂಪಿ ಕೈಗೊಂಡಿರುವಂಥ ಪ್ಲಾಸ್ಟಿಕ್ ನಿಷೇಧದ ಕ್ರಮಗಳು, ಅದರಲ್ಲೂ ಪ್ರಮುಖವಾಗಿ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಕೈಗೊಂಡಿರುವ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಘನತ್ಯಾಜ್ಯ ವಿಭಾಗದ ಜಂಟಿ ಆಯುಕ್ತರಾದಂಥ ಸರ್ಫ್ರಾಜ್ ಖಾನ್ ಅವರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಬೆಂಗಳೂರು ಕಡೆ ಎಲ್ಲ ಇಡೀ ಜಗತ್ತು ನೋಡ್ತಾ ಇದೆ, ಬೆಂಗಳೂರು ಸ್ವಚ್ಛ ಸುಂದರ ಆಗಬೇಕು ಅಂತ. ಬಿಬಿಎಂಪಿನೂ ಕೂಡ ಸಾಕಷ್ಟು ಪರಿಶ್ರಮದಿಂದ, ಬಹಳ ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಪ್ಲಾಸ್ಟಿಕ್ ನಿಷೇಧ. ಏನೇನು ವಿಶೇಷ ಕ್ರಮಗಳನ್ನು ಕೈಗೊಂಡಿದೆ ಸರ್ ಬಿಬಿಎಂಪಿ? ಈಗ ಬ್ಯಾಂಗ್ಲೋರ್ ಸಿಟಿ ಏನಿದೆ, ಪ್ಲಾಸ್ಟಿಕ್ ಬ್ಯಾನ್ ಅಂತ ಇಂಪಾರ್ಟೆಂಟ್ ಆಗಿ ಇದೊಂದು ಡಿಸಿಷನ್ ಏನು ತಗೊಂಡಿತ್ತು, ಇದು ಬ್ಯಾಂಗ್ಲೋರ್ ಸಿಟಿಯಿಂದಾನೇ ಸ್ಟಾರ್ಟ್ ಆಗಿದ್ದು. 2015 ನಾನು ಯಲಹಂಕ ಜಾಯಿಂಟ್ ಕಮಿಷನರ್ ಆಗಿದ್ದಾಗ ಅಲ್ಲಿ ಸಾರ್ವಜನಿಕರು ಆರ್ಡಬ್ಲ್ಯೂಎಸ್ ಜೊತೆಗೆ ಸೇರಿಕೊಂಡು ಈ ತರ ಪ್ಲಾಸ್ಟಿಕ್ ಅಲ್ಲಿ ನಮ್ಮ ತ್ಯಾಜ್ಯದಲ್ಲಿ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಬರ್ತಾ ಇದೆ, ಈ ಪ್ಲಾಸ್ಟಿಕ್ ಅನ್ನು ಯಾವ ರೀತಿ ನಿಷೇಧ ಮಾಡಬೇಕು ಅಂತ ಹೇಳಿದಾಗ ನಾವು ಯಲಹಂಕ ಇಕೋ ಗ್ರೂಪ್ ಅಂತ ಒಂದು ಸಂಸ್ಥೆಯನ್ನು ಫಾರ್ಮ್ ಮಾಡಿಸಿದ್ವಿ. ಅವಾಗ ಎಲ್ಲರೂ ಸಜೆಷನ್ ತಗೊಂಡು ಅವತ್ತು ಒಂದು ದಿವಸ ಒಂದು ತೀರ್ಮಾನ ತಗೊಂಡು ನಾವೇ ಹೋಗಿ ಜನಕ್ಕೆ ಮನವರಿಕೆ ಮಾಡಿಕೊಂಡು ಪ್ಲಾಸ್ಟಿಕ್ ಯೂಸ್ ಮಾಡಬಾರದು ಅಂತ ಹೇಳ್ಬಿಟ್ಟು ಅದು ನಾವು ಮಾಡಿದ್ಮೇಲೆ ಒಂದ್ ಕಡೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ, ಜೊತೆಗೆ ಬ್ಯಾನ್ ಮಾಡೋಕೆ ಶುರು ಮಾಡಿದ್ವಿ ನಾವು ಪ್ಲಾಸ್ಟಿಕ್ ಮೈಕ್ರಾನ್ಸ್. ಅವಾಗ ಏನಾಯ್ತು, ಸ್ಪೆಸಿಫಿಕ್ ಮೈಕ್ರಾನ್ಸ್ ಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಬ್ಯಾನ್ ಇತ್ತು ಅಂತ ಆ ಕಾಲದಲ್ಲಿ ಬ್ಯಾನ್ ಇತ್ತು. ಅವಾಗ ಏನ್ ಮಾಡಿದ್ರು, ಪ್ರತಿಯೊಂದು ರೇಡ್ ಮಾಡೋಕೆ ಶುರು ಮಾಡಿದ್ವಿ. ಅವಾಗ ತುಂಬಾ ಒಳ್ಳೆ ರಿಸಲ್ಟ್ಸ್ ಬಂತು. ಬಂದ ಮೇಲೆ ಏನಾಯ್ತು, ನಾವು ಮತ್ತೆ ವಾಪಸ್ ಬಂದ್ಬಿಟ್ಟು ಡಿಸ್ಕಸ್ ಮಾಡಿದಾಗ ಇದು ಯಾವ ರೀತಿ ಮಾಡಕ್ಕೆ ಸಾಧ್ಯ ಅಂತ ಹೇಳಿದಾಗ ಅದಕ್ಕೆ ಆ ಟೈಮಲ್ಲಿ ರಾಜ್ಯ ಸರ್ಕಾರವು ಸಹ ನಮಗೆ ತುಂಬಾ ಬೆಂಬಲ ಕೊಟ್ಟು ಒಂದು ಆದೇಶವನ್ನು ಹೊರಡಿಸ್ತು. ಆ ಟೈಮಲ್ಲಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು, ಈ ಡಿಸ್ಪೋಸಬಲ್ ಪ್ಲಾಸ್ಟಿಕ್ಸ್ ಏನಿದೆ ಅಂತ ಹೇಳ್ಬಿಟ್ಟು. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ತ್ಯಾಜ್ಯದಲ್ಲಿ ಉಂಟಾಗಿರೋ ಸಮಸ್ಯೆಗಳು ಎಷ್ಟಾಗಿದೆ, ಸ್ಟಾರ್ಮ್ ವಾಟರ್ ಡ್ರೈನ್ಗಳು ಬ್ಲಾಕ್ ಆಗ್ತಾ ಇದೆ, ಮತ್ತೆ ನಿಮ್ಮ ಯುಜಿಡಿ ಸಿಸ್ಟಮ್ಸ್ಗಳು ಬ್ಲಾಕ್ ಆಗ್ತಾ ಇದೆ, ಮತ್ತೆ ಕಸನೂ ಅಷ್ಟೇ ವಾಲ್ಯೂಮ್ಸ್ ಜಾಸ್ತಿ ಆಗ್ತಾ ಇದೆ, ಇದರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅದರಿಂದ ಪ್ಲಾಸ್ಟಿಕ್ ಅನ್ನು ಬಳಕೆಯನ್ನು ಕಡಿಮೆ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕಡೆ ಏನ್ ಮಾಡಿದ್ವಿ, ಫಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ, ಜತೆ ಜೊತೆಗೆ ನಮ್ಮ MOH ಗಳ ಜೊತೆ ಮತ್ತೆ ಅಧಿಕಾರಿಗಳ ಜೊತೆಗೆ ರೇಡ್ ಮಾಡೋಕ್ಕೆ ಶುರು ಮಾಡಿಸಿದ್ವಿ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಕಾರ್ಪೊರೇಟರ್ಸ್ ಆಗಲಿ, ಮೇಯರ್ ಆಗಲಿ, ಡೆಪ್ಯೂಟಿ ಮೇಯರ್ ಎಲ್ಲರೂ ಸಂಪೂರ್ಣವಾದ ಸಹಕಾರ ನಮಗೆ ಇದರಲ್ಲಿ ನೀಡಿದ್ರು. ವಾರ್ಡ್ ವಾರ್ಡ್ ಅಲ್ಲಿ ನಾವು ಪ್ಲಾಸ್ಟಿಕ್ ರೇಡ್ಸ್ ಅನ್ನು ಕಂಡಕ್ಟ್ ಮಾಡಕ್ಕೆ ಶುರು ಮಾಡಿದ್ವಿ. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಕಂಪ್ಲೀಟ್ ಆಗಿ ನಿಷೇಧ ಅಂತೂ ಆಯ್ತು, ಹೈಯರ್ ಲೆವೆಲ್ಸ್ ಅಲ್ಲಿ ನಿಷೇಧ ಆಯ್ತು. ಬಟ್ ಲೋವರ್ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ಅಂತ ಏನ್ ಹೇಳ್ತೀವಿ, ಈ ಪ್ಲಾಸ್ಟಿಕ್ ಬ್ಯಾಗ್ಸ್ ಇವೆಲ್ಲ, ಈ ಸಣ್ಣ ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಳೋರು ಅಂತವ್ರೆಲ್ಲ ಮತ್ತೆ ಇನ್ನೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದಾರೆ. ಸೊ ಅವ್ರಿಗೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಇದು ಎನ್ಫೋರ್ಸ್ಮೆಂಟ್ ಒಂದ್ ಕಡೆ ಅಂತ ಹೇಳಿದ್ರೆ, ಜನನೂ ಅಷ್ಟೇ ತಾವು ಪ್ಲಾಸ್ಟಿಕ್ ನಾವು ಯೂಸ್ ಮಾಡಬಾರದು ಅಂತ ಅವ್ರ ಮನಸ್ಸಿಗೂ ಬರಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ನಾವು ಬೇರೆ ಬೇರೆ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ, ಪ್ಲಾಸ್ಟಿಕ್ ಇಂದ ಇಂಡಿಯಾ ಅಂತಾನೆ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಪ್ಲಾಸ್ಟಿಕ್ ಇಂದ ಎಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಅಂತ ನಾವೆಲ್ಲರೂ ನೋಡ್ತಾ ಇದೀವಿ. ಸೊ ಹಾಗಾಗಿ ಇದೊಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ದೊಡ್ಡ ಪ್ರಮಾಣದಲ್ಲಿ ನಾವು ಇದು ಪ್ಲಾಸ್ಟಿಕ್ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ. ನಾವು ಗೋಡೌನ್ಸ್ಗಳು ಸೀಸ್ ಮಾಡಿದ್ದೀವಿ, 1000 ಟನ್ನಷ್ಟು ಪ್ಲಾಸ್ಟಿಕ್ ಸೀಸ್ ಮಾಡಿಸಿದ್ದೀವಿ, ಮತ್ತೆ ಅದಕ್ಕೆ ಎಲ್ಲೆಲ್ಲಿ ಸಾಧ್ಯತೆಗಳು ಫೈನ್ ಮಾಡ್ತಾರೆ, ನಮ್ಮ ಅಧಿಕಾರಿ ಸತವಾಗಲೇ ಅದರಲ್ಲಿ ನಡೀತಾನೂ ಇದ್ದಾರೆ, ಬಟ್ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕಾಗಿದೆ. ಇದರಲ್ಲಿ ಅವೇರ್ನೆಸ್ ಒಂದು, ಈಗ ನಾವು ಅಂಗಡಿಗೆ ಹೋಗಿದಾಗ ಯಾರನ್ನ ಪ್ಲಾಸ್ಟಿಕ್ ಬ್ಯಾಗ್ ಕೊಟ್ಟರೆ ನಾವು ಅದಕ್ಕೆ ರೆಫ್ಯೂಸ್ ಮಾಡಬೇಕು. ಅವ್ರು ಕೊಡ್ತಾರೆ ಅಂತ ನಾವು ತಗೊಂಡು ಬರ್ತಾ ಇದ್ರೆ ಇದಕ್ಕೆ ದೇರ್ ಇಸ್ ನೋ ಕ್ವಶನ್, ಇದು ಇದು ಸಾಲ್ವ್ ಮಾಡೋಕ್ಕೆ ಆಗಲ್ಲ ಪ್ರಾಬ್ಲಮ್. ಅಥಾರಿಟೀಸ್ ಒಂದು ಲೆವೆಲ್ ಎನ್ಫೋರ್ಸ್ ಮಾಡಬಹುದು, ಸಾರ್ವಜನಿಕರು ಇದಕ್ಕೆ ನಾವು ಕೈ ಜೋಡಿಸಿದ್ರೆ ಮಾತ್ರ ಇದೊಂದು ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಸರ್. ಸ್ವಚ್ಛ ಸುಂದರ ಬೆಂಗಳೂರು ನಗರ ನಿರ್ಮಾಣಕ್ಕೆ ಪ್ಲಾಸ್ಟಿಕ್ ಒಂದು ಮಹಾಮಾರಿಯಾಗಿದೆ. ಹೌದು, ತ್ಯಾಜ್ಯದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಬರ್ತಾ ಇದೆ, ಈ ಪ್ಲಾಸ್ಟಿಕ್ ಇಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ನಮ್ಮ ಲೈಫ್ ಸ್ಟೈಲ್ ಅನ್ನ ಒಂದು 15-20 ವರ್ಷದ ಹಿಂದೆಗೆ ನಾವು ತಿರುಗಿಸ್ಕೊಳ್ಳೋಣ. ಅವಾಗ 20 ವರ್ಷದಿಂದ ನಾವೆಲ್ಲ ಕೈ ಚೀಲ ತಗೊಂಡೋಗ್ತಾ ಇದ್ರಿ, ಬ್ಯಾಗ್ ತಗೊಂಡೋಗ್ತಾರೆ, ತರಬೇಕು ಅಂತಂದ್ರೆ ಆ ಒಂದು ಜೀವನ ಕ್ರಮನ ಅಳವಡಿಸ್ಕೊಂಡ್ರೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಅಂತ. ಸರ್, ಒಂದು ವಿಶೇಷವಾಗಿ ಬಿಬಿಎಂಪಿಲಿ ಬಿಬಿಎಂಪಿ ಸಭೆ ಸಮಾರಂಭಗಳಲ್ಲೂ ಕೂಡ ಪ್ಲಾಸ್ಟಿಕ್ ನಿಷೇಧ ಆಗಿದೆ ಅಂತ. ಪ್ಲಾಸ್ಟಿಕ್ ಇದರಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಕೊಡುವಂಥದ್ದು, ವಾಟರ್ ಬಾಲ್ಸ್ ಬಾಟಲ್ಸ್ ಕೊಡುವಂಥದ್ದು, ಬೇರೆ ಬೇರೆ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡುವಂತ ಒಂದು ಕ್ರಮನೂ ಕೂಡ ಕೈಗೊಂಡಿದೆ ಅಂತ, ಅದಕ್ಕೊಂದು ಆದೇಶನೂ ಕೂಡ ಆಗಿದೆ ಅಂತ. ಏನ್ ಸರ್ ಸಭೆ ಸಮಾರಂಭಗಳಲ್ಲಿ ಹೇಗೆ ಇದನ್ನ ಕಡಿಮೆ ಮಾಡ್ತಾ ಇದೆ ಪ್ಲಾಸ್ಟಿಕ್ ಇದನ್ನ ಅಂತ? ಈಗ ತಾವು ನೋಡಿದ್ತರ ಏನಾಗಿದೆ, ಸರ್ಕಾರಿ ಆದೇಶ, ಈಗ ನಮ್ಮ ಚೀಫ್ ಸೆಕ್ರೆಟರಿ ಸಾಹೇಬರು ಒಂದು ಆದೇಶ ಹೊರಡಿಸಿದ್ದಾರೆ, ಯಾವುದೇ ಸರ್ಕಾರದ ಸಭೆಗಳಾಗ್ಲಿ ಅಲ್ಲಿ ಯಾವುದೇ ತರ ಪ್ಲಾಸ್ಟಿಕ್ ಅನ್ನು ನಾವು ಯೂಸ್ ಮಾಡಂಗಿಲ್ಲ. ಒಂದು, ಎರಡನೇದಾಗಿ ಡಿಸ್ಪೋಸಬಲ್ ಬಾಟಲ್ಸ್ ಯೂಸ್ ಮಾಡಂಗಿಲ್ಲ, ಮತ್ತೆ ಪಾಲಿಕೆನೂ ಸಹ ಯಾವುದೇ ಇದರಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ, ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡ್ತಾ ಇಲ್ಲ, ಮತ್ತೆ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಇದು ಬ್ಯಾನ್ ಆಗಿದೆ. ಜೊತೆ ಜೊತೆಗೆ ನಾವು ಎಲ್ಲಾ ಕಡೆನೂ ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಡಿಸ್ಪೋಸಬಲ್ಸ್ ಬದಲಾಗಿ ಈಗ ಹಿಂದೆ ತಾವು ಹೇಳಿದ ತರ ಹಿಂದೆ ನಾವು ಸ್ಟೀಲ್ ತಟ್ಟೆಗಳು ಯೂಸ್ ಮಾಡ್ತಾ ಇದ್ವಿ,
ಸ್ಟೀಲ್ ಗ್ಲಾಸ್ಗಳು ಯೂಸ್ ಮಾಡ್ತಾ ಇದ್ವಿ, ಅದು ಇನ್ನೂ ಕ್ಲೀನರ್ ಆಗಿರ್ತದೆ. ಸೊ ಇವೆಲ್ಲ ನಾವು ಹೆಚ್ಚೆಚ್ಚಾಗಿ ನಾವು ಜನಕ್ಕೆ ಅರಿವು ಮೂಡಿಸ್ತಾ ಇದ್ದೀವಿ. ಮತ್ತೆ ಮೊನ್ನೆ ಒಂದು ಕರ್ನಾಟಕ ಸರ್ಕಾರವು ಕೃಷಿ ಇಲಾಖೆಯಿಂದ ಆರ್ಗ್ಯಾನಿಕ್ ಮಿಲೆಟ್ ಮೇಲ ಅಂತ ಮಾಡಿಸಿದ್ರು ಇಲ್ಲಿ. ಅದರಲ್ಲೂ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತೀವಿ. ನಮ್ಮ ಟೀಮ್ ಹೋಗ್ಬಿಟ್ಟು ಅಲ್ಲಿ ವರ್ಕ್ ಮಾಡಿ ಎಷ್ಟು ಸಾವಿರಾರು ಜನ ರೈತರು ಬಂದಿದ್ರು. ಆ ರೈತರುಗಳಿಗೆ ಕುಡಿದಲ್ಲಿ ಪ್ರತಿ ವರ್ಷ ಅದು ತ್ಯಾಜ್ಯವನ್ನು, ಪ್ಲಾಸ್ಟಿಕ್ ತ್ಯಾಜ್ಯವನ್ನು ರಾಶಿ ರಾಶಿ ಬೀಳ್ತಾ ಇತ್ತು. ಈ ಸತಿ ಯಾವುದೇ ತರ ತ್ಯಾಜ್ಯ ಅಲ್ಲಿ ಬಿದ್ದಿಲ್ಲ. ಯಾಕಂದ್ರೆ ರೈತರಿಗೆ ಎಲ್ಲ ಇಲಾಖೆಯವರು ಏನ್ ಮಾಡಿದ್ರು, ಒಂದು ಬಾಟಲ್ ಕೊಟ್ಟರು, ಅದು ಪದೇ ಪದೇ ಯೂಸ್ ಮಾಡದಂತದ್ದು ಪೆಟ್ ಬಾಟಲ್ ಕೊಟ್ಟರು, ಅದು ಡಿಸ್ಪೋಸಬಲ್, ಅವ್ರು ನೀರು ಹೋಗ್ಬಿಟ್ಟು ನೀರು ಇಟ್ಕೊಂಡು ಅದ್ರಲ್ಲಿ ಕುಡಿಯೋದು, ಮತ್ತೆ ಮನೇಲಿ ಒಂದು ವರ್ಷ ಎರಡು ವರ್ಷ ನೀರನ್ನು ಬಳಸಬಹುದು. ಆತರ ಒಂದು ಕಿಟ್ಟಲ್ಲೇ ಹಾಕೊಟ್ರು. ಅದರಿಂದ ಏನಾಯ್ತು ಅಂತ ಹೇಳಿದ್ರೆ, ಈಗ ನಮ್ಮ ಅಧಿಕಾರಿಗಳು, ನಮ್ಮ ಮಾರ್ಷಲ್ಸ್, ನಮ್ಮ ಜೊತೆ ಮಾರ್ಷಲ್ಸ್ ಇದ್ದಾರೆ, ಈ ಮಾರ್ಷಲ್ಸ್ ಅಷ್ಟೇ ಎಲ್ಲೆಲ್ಲಿ ಪ್ಲಾಸ್ಟಿಕ್ಸ್ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ಸೊ ಈ ಇದೊಂದು ಸಾರ್ವಜನಿಕರಲ್ಲಿ ನಾವು ಮಾಡಿದಾಗ ಕೃಷಿ ಆಯ್ತು ಹೇಳ್ತಾ ಇದ್ರು. ನಮ್ಮ ನಗರಕ್ಕೆ ಇಡೀ ಪ್ರಪಂಚನೇ ನೋಡ್ತಾ ಇದೆ ಯಾವ ತರ ಬೆಂಗಳೂರು ಮಾಡುತ್ತೆ ಅಂತ. ಇದೊಂದು ಇಂಟರ್ನ್ಯಾಷನಲ್ ಈವೆಂಟ್ ಇರೋದ್ರಿಂದ ಇದಕ್ಕೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕಂತ ಹೇಳಿದಾಗ ನಾವೊಂದು ಕರ ಮಾಡಿಸ್ಬಿಟ್ಟು ನಮ್ಮ ಅಧಿಕಾರಿಗಳು ಹೇಗಿದ್ದಾಗ ಎಲ್ಲೂ ಪ್ಲಾಸ್ಟಿಕ್ ತ್ಯಾಜ್ಯ ಕಾಣಿಸ್ಕೊಂಡಿಲ್ಲ. ನಮ್ಗೆ ಇಂಟರ್ನ್ಯಾಷನಲ್ 30-40 ಕಂಟ್ರಿ ಪಾರ್ಟಿಸಿಪೆಂಟ್ಸ್ ಇದ್ರು, ಅವರೆಲ್ಲರೂ ಇದು ಇದಕ್ಕೆ ನಾವು ಹೆಮ್ಮೆಯಾಗಿ ಹೇಳ್ಕೊಂಡು ಬಂದ್ರೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಒಂದು ಸಂದೇಶವಾಗಿದೆ, ಒಂದು ಅರಿವು ಮೂಡಿಸುವಂತ ಒಂದು ಪ್ರಯತ್ನ ಆಗಿದೆ, ಸ್ಪಂದನೆಯೂ ಕೂಡ ದೊರೆತಿದೆ ಅಂತ. ಈಗ ನಮ್ಮ ಒಬ್ಬ ಕಾಲರ್ ಮಂಜುಳ ಅವರಿದ್ದಾರೆ ನಮ್ಮ ಜೊತೆ. ನಮಸ್ತೆ ಮಂಜುಳ ಅವರೇ. ಹಲೋ, ನಮಸ್ತೆ, ಹೇಳಿ ಅಮ್ಮ, ನಿಮ್ಮ ಪ್ರಶ್ನೆ ಕೇಳಿ. ಹೇಳಿ ಅಮ್ಮ. ನೀವು ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂದ್ರೆ ಮೇನ್ ಚಿಕ್ಕ ಪುಟ್ಟ ಅಂಗಡಿಗಳಿಂದ ಅದು ಎಲ್ಲೆಲ್ಲೆಲ್ಲಿಂದ ತರ್ತಾರೆ ಅವ್ರವ್ರ ಕನೆಕ್ಟ್ ಮಾಡಿ ಮೇನ್ ಆಗಿ ಫ್ಯಾಕ್ಟ್ರಿನೇ ತಯಾರ ಮಾಡಿ ಫ್ಯಾಕ್ಟ್ರಿನ ಯೂಸ್ ಮಾಡಿದ್ರೆ ಸರಿ ಹೋಗುತ್ತೆ. ಯಾವ್ದನ್ನ ಈಗ ಎಷ್ಟೇ ಬ್ಯಾನ್ ಮಾಡಿ ಅಂಗಡಿಗಳು ರೈತ ಹಾಕೋದ್ರು ಮತ್ತ ಅಂಗಡಿಗಳು ಒಳ್ಳೆ ಈರುಳ್ಳಿ ಸಿಕ್ಕರ ಚಿನ್ನಾಗಿರೋ ಕವರ್ಗಳು ಕೊಡ್ತಾರೆ ಏನಾದ್ರು ಕೇಳೋದಿಲ್ಲ. ಅವಾಗ ಏನ್ ಮಾಡೋದು, ನಾವೇನ್ ಕೊಡ್ಬೇಡಿ ಅನ್ನಕ್ಕಾಗತ್ತಾ? ಓಕೆ ಓಕೆ, ಮಂಜುಳ ಅವ್ರು ಹೇಳ್ತಾ ಇದಾರೆ. ಮಂಜುಳ ಅವ್ರಿಗೂ ಒಂದು ಮನವಿ, ಒಂದು ಇದಂದ್ರೆ, ನಿಮ್ಮಂತ ಗೃಹಿಣಿಯರು ಪ್ರಮುಖವಾಗಿ ತರಕಾರಿ ತರೋದಕ್ಕೆ ಹೋಗ್ಬೇಕಾದಾಗ ಅಥವಾ ಬೇರೆ ಯಾರು ಖರೀದಿ ಮಾಡಕ್ ಹೋಗ್ಬೇಕಾದಾಗ ಒಂದು ಚೀಲ ಇಟ್ಕೊಂಡು ಹೋಗುವಂತದ್ದು ಕೂಡ ಒಂದು ಅಭ್ಯಾಸ ರೂಢಿಸ್ಕೊಂಡ್ರೆ ಒಳ್ಳೇದು. ಅದರಿಂದ ಒಂದು ಸಾಕಷ್ಟು ಸಮಸ್ಯೆ ಇದಾಗುತ್ತೆ. ಸರ್, ಅವ್ರು ಹೇಳ್ತಾ ಇದಾರೆ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಇದೆ ಈ ಸಮಸ್ಯೆ ಅಂತ ನೀವು ಕೂಡ ಹೇಳಿದ್ರೆ, ಸೊ ಇದನ್ನ ನಿರ್ವಹಣೆ ಮಾಡೋದು, ನಿಗ್ರಹ ಮಾಡೋದು ಹೇಗೆ ಅಂತ? ಅದೇ ಈಗ ನಾನು ಹೇಳಿದ್ತರ, ಅದೇ ಈಗ ಪ್ಲಾಸ್ಟಿಕ್ ಬ್ಯಾನ್, ಈಗ ಮಂಜುಳ ಅವ್ರು ಹೇಳಿದ್ತರ ನಾವು ಈಗಾಗಲೇ ಫ್ಯಾಕ್ಟ್ರಿಗಳಿಗೆಲ್ಲ ಮುಚ್ಚಾಕಿದ್ದೀವಿ. ಈಗ ಪ್ಲಾಸ್ಟಿಕ್ ಬರ್ತಾ ಇರೋದು ಬೇರೆ ಹೊರ ರಾಜ್ಯಗಳಿಂದ ಬರ್ತಾ ಇದೆ ಅಂತ ನಮಗೆ ಮಾಹಿತಿ ಇದೆ. ಅದನ್ನು ಮೊನ್ನೆ ಚಿಕ್ಕಪೇಟೆಯಲ್ಲಿ ಮತ್ತೆ ಅವಿನಿ ರೋಡಲ್ಲಿ ಸೀಸ್ ಮಾಡಿದೀವಿ. ನಾವು ಸತತವಾಗಿ ಮಾಡ್ತಾನೆ ಇದ್ದೀವಿ. ಅಂದ್ರೆ ಅಧಿಕಾರಿಗಳು ಒಂದು 100 ಕಡೆ ಬಂದಿದಾಗ ನಾವು 10 ಕಡೆ ನಾವು ಆಕ್ಷನ್ ತಗೊಳ್ಬಹುದು, 90 ಕಡೆ ಇದು ಎಸ್ಕೇಪ್ ಆಗ್ತದೆ. ಇಂಥ ಕಡೆ ಸಾರ್ವಜನಿಕರು ನಮ್ಗೆ ಇಂಥ ಚೀಲ ಕೊಡೋದು ಬೇಡ, ನಾವೇ ನಮ್ಮ ಕೈಯಿಂದ ಕೈ ಚೀಲ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ತಾವು ದೃಶ್ಯಗಳಲ್ಲಿ ನೋಡಬಹುದು ನಾವು ಯಾವ ತರ ಸೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ ತಾವು ಸಾರ್ವಜನಿಕರು ಈಗ ನಮ್ಗೆ ನಾವು ಕೈ ಒಂದು ಹಿಂದಿನ ಕಾಲದಲ್ಲಿ ತಗೊಂಡು ಹೋಗ್ತಾ ಇದ್ವಿ ಕೈ ಚೀಲಗಳು, ತಗೊಂಡು ಹೋಗಿದ್ರೆ ಇವಾಗ ಏನ್ ಸಮಸ್ಯೆ ಆಗುತ್ತೆ? ಸೊ ನಾವು ಬೇಡ ಅಂತ ಹೇಳಿದ್ರೆ ಯಾರು ಕೊಡೋದಿಲ್ಲ. ಬದಲಾವಣೆ ನಮ್ಮಿಂದನೇ ಆಗ್ಬೇಕು, ಏನೇ ಚೇಂಜಸ್ ವಿದಿನ್ ಆಗ್ಬೇಕು ಅಂತ ಹೇಳ್ತಾ ಇದಾರೆ. ಮುಂಬೈ ರಾಜ ಅವರು ನಮ್ ಜೊತೆ ಇದಾರೆ. ನಮಸ್ತೆ ಮುಂಬೈ ರಾಜ ಅವರೇ. ಮುಂಬೈ ರಾಜ ಅಂತ ರಾಜ ಹೇಳಿ ಸರ್, ಕೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ, ನಾನು ಮುಂಬೈ ರಾಜ ಮಾತಾಡೋದು, ಹಂಪಿ ನಗರದಿಂದ. ಎಸ್ ಸರ್. ಈಗ ಪ್ಲಾಸ್ಟಿಕ್ ಪೂರಕ ನಾವು ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ ಯಾವ್ದೇ ಸರ್ಕಾರದಿಂದ. ಅದು ಇಷ್ಟು 40 microns ಕಿಂತ ಕೆಳಗಿದ್ದನ್ನ ಸ್ಟ್ರಿಕ್ಟ್ ಆಗಿ ನೀವು ಹಿಡೀರಿ. ಅದ್ರ ಜೊತೆಗೆ ನೋಡಿ, ಸರ್ಕಾರ ಹೇಳುತ್ತೆ ಪೂರ ಎಲ್ಲ ಬ್ಯಾನ್ ಅಂತ ಎಲ್ಲ ಪೇಪರ್ ಎಲ್ಲ ಬರ್ತದೆ. ಆದ್ರೆ ಸರ್ಕಾರದ್ದೇ ಹಾಲಿನ ಉತ್ಪಾದನೆ. ಮುಂಬೈ ರಾಜವರೇ, ಯಾವುದೂ ಅಸಾಧ್ಯ ಅಂತ ಅಲ್ಲ. ನಮ್ಮ ದೇಶದಿಂದ ಪೋಲಿಯೋ ಅಂತ ಒಂದು ಮಹಾಮಾರಿನೇ ಇದೋಗಿದೆ. ಸಾಕಷ್ಟು ಆಂದೋಲನಗಳು, ಸಾಕಷ್ಟು ಕಾರ್ಯಕ್ರಮಗಳಿಂದ ಇವೆಲ್ಲ ನಿವಾರಣೆ ಆಗಬೇಕು. ಯಾವುದು ಅಸಾಧ್ಯ ಅಲ್ಲ. ನೀವು ಹೇಳ್ತಾ ಇದ್ದೀರಾ, ಹೌದು, ಇನ್ನಷ್ಟು ಕಠಿಣ ಕ್ರಮಗಳಾಗಬೇಕು. ಸಾರ್ವಜನಿಕರು ಕೂಡ ಅದನ್ನ ಸ್ಪಂದಿಸಬೇಕಾಗತ್ತೆ. ನಾ ಸರ್, ಈಗ ಒಂದು ವಿಶೇಷವಾಗಿ ನಮ್ಮ ಮುಂಬೈ ರಾಜವರು ಇರ್ಬೋದು, ಮಂಜುಳ ಅವರು ಇರ್ಬೋದು, ಅವರೆಲ್ಲರದು ನಿವಾರಣೆ ಆಗಬೇಕು ಅನ್ನೋಂತ ಒಂದು ಮಹಾ ಉದ್ದೇಶ ಇಟ್ಕೊಂಡೆ, ಸದುದ್ದೇಶ ಇಟ್ಕೊಂಡೆ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡೋದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ಹೇಗೆ ಒಂದು ಪ್ಲಾಸ್ಟಿಕ್ ಅನ್ನ ನಿರ್ವಹಣೆ ಮಾಡ್ತಾ ಇದೆ, ಅದರಿಂದ ದೂರ ಇರೋದಕ್ಕೆ ಅದನ್ನ ನಿಗ್ರಹ ಮಾಡಲಿಕ್ಕೆ ಏನೇನು ಬಿಬಿಎಂಪಿ ಕ್ರಮಗಳನ್ನು ಕೈಗೊಂಡಿದೆ ಅಂತ. ಈಗ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿಗೂ ಸಹ ನಮ್ಮ ಅಧಿಕಾರಿಗಳು ಹೋಗಿ ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಸಹ ಕ್ರಿಯೇಟ್ ಮಾಡಿದ್ವಿ. ಈಗ ಮಾಲ್ಸ್ ಇರ್ಬೋದು, ಮತ್ತೆ ದೊಡ್ಡ ದೊಡ್ಡ ಚೌಲ್ಟ್ರೀಸ್ ಇರ್ಬೋದು, ಮ್ಯಾರೇಜ್ ಹಾಲ್ಸ್ ಇರ್ಬೋದು, ಅಲ್ಲೆಲ್ಲಾನು ಹೋಗ್ಬಿಟ್ಟು ನಮ್ಮ ಅಧಿಕಾರಿಗಳು ಮಾಡಿಸಿದ್ದಾರೆ. ಸೀಸು ಸಹ ಮಾಡಿಸಿದ್ದೀವಿ, ಸಿಕ್ಕಾಪಟ್ಟೆ ಫೈನ್ ಮಾಡಿಸಿದ್ದೀವಿ. ನಾನು ಅದೇ ಇದರಲ್ಲಿ ಏನಾಗಿದೆ ನಾನು ಹೇಳಿದ ತರ ಹೇಗೆ ಅಂತ ಹೇಳಿದ್ರೆ, ಅಧಿಕಾರಿಗಳ ಜೊತೆ ಸಾರ್ವಜನಿಕರು ನಾವು ಕೈ ಜೋಡಿಸಿದ್ರೆ ಮಾತ್ರ ಇದು ಮಾಡೋಕ್ಕೆ ಸಾಧ್ಯತೆಗಳಾಗುತ್ತೆ. ನಾವು ಎನ್ಫೋರ್ಸ್ಮೆಂಟ್, ನಾವು ದಂಡ ಇದು ಮಾಡೋದು, ಫೈನ್ ಹಾಕೋದು, ಇದು ಎಷ್ಟು ದಿವಸ ಎಷ್ಟು ಜನಕ್ಕೆ ಮಾಡಕ್ಕೆ ಸಾಧ್ಯ?
ಜನನೇ ನಾವು ಇಲ್ಲ, ನಾವು ಬದಲಾವಣೆ ಆಗಬೇಕು. ನಾವು ಯಾರಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇದ್ದೀವಿ, ನಮ್ಮ ನಗರಕ್ಕೋಸ್ಕರ ಮಾಡ್ತಾ ಇದ್ದೀವಿ. ನಾವು ಸಾರ್ವಜನಿಕ ಇಲ್ಲ, ನಾವು ಇದು ಬಳಸಬಾರದು ಅಂತ ನಮ್ಮ ಮನಸ್ಸಲ್ಲಿ ಇಟ್ ನಮ್ಮ ಮನಸ್ಸಲ್ಲಿ ಈಗ ಯಾರಿಗೋ ಒಂದು ಶುಗರ್ದು ಪ್ರಾಬ್ಲಮ್ ಆಯ್ತು ಅಂದರೆ ನಾವು ಶುಗರ್ ತೊಗೊಂಡ್ರೆ ನಮ್ಮ ಹೆಲ್ತ್ ಒಳ್ಳೇದು ಅಂತ ಅಂದ್ಬಿಟ್ಟು ಅದು ನಾವು ನಿಷೇಧ, ನಾವು ಬಿಟ್ಬಿಡ್ತೀವಿ ಅದು. ಅದೇ ರೀತಿ ಇದು ಬಿಟ್ಬಿಡ್ಬೇಕು. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ನಾನು ಅದಕ್ಕೆ ಯೋಚನೆ ಮಾಡಬಹುದು. ಪರ್ಯಾಯ ವ್ಯವಸ್ಥೆ ಸಾಕಷ್ಟು ವ್ಯವಸ್ಥೆ ಇರುವಾಗ ಇದು ಬಳಸಬಹುದಲ್ವಾ? ರೈಟ್ ಸರ್. ಶಂಕರ್ ಅಂತ ಇದ್ದಾರೆ ಸರ್ ನಮ್ಮ ಜೊತೆ, ಅವ್ರದ್ದೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ ಶಂಕರ್ ಅವರೇ. ಹಲೋ. ಹಲೋ, ನಮಸ್ತೆ ಸರ್. ಹೇಳಿ, ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ ಶಂಕರ್. ನಾನು ಇದು ನಿಮ್ಮ ಚೆನ್ನಲ ವಾಹಿನಿ ನೋಡೋದು ತುಂಬಾ ಖುಷಿ ಆಗ್ಬಿಡ್ತು ಸರ್ ನನಗೆ. ಓಕೆ, ಹೇಳಿ. ತುಂಬಾ ಧನ್ಯವಾದಗಳು. ಪ್ರೋಗ್ರಾಮ್ಗಳಲ್ಲೆಲ್ಲ ಮಾತಾಡಿದ್ವಿ ಪ್ಲಾಸ್ಟಿಕ್ ಬಗ್ಗೆ ಬಳಸಬಾರ್ದು ಅನ್ಬಿಟ್ಟು, ಕಾಲೇಜಲ್ಲೆಲ್ಲ ನಾನು ತುಂಬಾ ಇದ್ ಮಾಡ್ಕೊಂಡೆ. ಓಕೆ. ಅವ್ ನಾನು ಇವತ್ತು ನೋಡಿ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಈಗೂ. ನಿಜವಾದ ರಾಯಭಾರಿ, ಸ್ವಚ್ಛತಾ ರಾಯಭಾರಿ ನೀವು, ಸುಂದರ ಬೆಂಗಳೂರಿನ ರಾಯಭಾರಿ ನೀವು. ಗ್ರೇಟ್ ಶಂಕರ್ ಅವರೇ. ಹೇಳಿ ಸರ್. ಇಲ್ಲೇ ಇದೆ ಬೇಕಾದ್ರೆ ವಿಡಿಯೋ ಮಾಡೋ ಬರ್ತಾ ಇಲ್ಲ. ನಾನು ಎರಡನೇ ಕ್ಲಾಸ್ ಹೋಗಿ ನನಗೆಲ್ಲ ಗೊತ್ತಿಲ್ಲ. ನಾನು ಸುಮಾರು 2 ವರ್ಷದಿಂದ ಒಂದು ಬ್ಯಾಗ್ ಇಟ್ಕೊಂಡೇ ತಿಳಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ಕೆಲಸ ಇದು. ನಿಮ್ಮ ಒಂದು ಸಂದೇಶ ಇಡೀ ಬೆಂಗಳೂರು ಮಹಾನಗರಕ್ಕೆ ಒಂದು ಸಂದೇಶ ಆಗ್ಲಿ, ಎಲ್ಲರೂ ಇದೇ ರೀತಿ ಮಾಡ್ಲಿ ಅಂತ ನಾವು ಹೇಳ್ತಾ. ಸರ್, ಈಗ ತ್ಯಾಜ್ಯ ನಿರ್ವಹಣೆ ವಾಣಿಜ್ಯ ಸಂಕೀರ್ಣಗಳಲ್ಲಿ ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ, ನೀವು ಹೇಳಿದ್ರಿ ಮಿಲೆಟ್ ಮೇಳದಲ್ಲಿ ಒಂದು ಸಂದೇಶ ಹೋಯಿತು ಅಂತ, ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ಬೇರೆ ಬೇರೆ ರೀತಿಯ ತ್ಯಾಜ್ಯ ನಿರ್ವಹಣೆಗೆ ಏನೇನು ವಿಶೇಷ ಕ್ರಮಗಳು ಉಪಕ್ರಮಗಳನ್ನು ಬಿಬಿಎಂಪಿ ಕೈಗೊಂಡಿದೆ ಅಂತ? ಈಗ ಬ್ಯಾಂಗ್ಳೂರ್ ನಗರದಲ್ಲಿ ತ್ಯಾಜ್ಯದಕ್ಕೆ ಎರಡು ವೆರೈಟಿಯಲ್ಲಿ ನಾವು ಡಿವೈಡ್ ಮಾಡಿದ್ವಿ. ಒಂದು ಹೌಸ್ ಹೋಲ್ಡ್ಸ್ ಅಂದ್ರೆ ಮನೆಯಿಂದ ಬರೋಂಥ ತ್ಯಾಜ್ಯ ಒಂದು, ಮತ್ತೆ ದೊಡ್ಡ ದೊಡ್ಡ ಪ್ರಮಾಣದ ಇದು ಚೌಲ್ಟ್ರೀಸ್ ಇರಬಹುದು, ಮಾಲ್ಸ್ ಇರಬಹುದು, ಮತ್ತೆ ಫ್ಯಾಕ್ಟ್ರೀಸ್ ಇರಬಹುದು, ಇದರಿಂದ ಬರೋಂಥ ತ್ಯಾಜ್ಯವನ್ನು ಇದಕ್ಕೆ ಬಲ್ಕ್ ಜನರೇಟರ್ಸ್ ಅಂತ ಹೇಳ್ತೀವಿ. ಈ ಬಲ್ಕ್ ಜನರೇಟರ್ಸ್ಗೆ ಏನ್ ಮಾಡ್ತೀವಿ ಅಂದ್ರೆ ಬಿಬಿಎಂಪಿಯಿಂದ ಒಂದು ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಅದಕ್ಕೆ ಸಪರೇಟ್ ಕಾಂಟ್ರಾಕ್ಟರ್ಸ್ ಇರ್ತಾರೆ. ಅಂದ್ರೆ ಎನಿಬಡಿ ಜನರೇಟಿಂಗ್ ಮೋರ್ ದನ್ 10 kgs ಆಫ್ ವೇಸ್ಟ್ ಅವ್ರಿಗೆ ನಾವು ಬಲ್ಕ್ ಜನರೇಟರ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಸಪರೇಟ್ ಆಗಿ ಬಿಬಿಎಂಪಿ ಎಲ್ಲ ಇದು ಬೇರೆ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಅವ್ರಿಗೆ ನಾವೇನ್ ಮಾಡ್ತೀವಿ ಇಂಟರ್ವ್ಯೂ ಮಾಡ್ತೀವಿ. ಅವರು ನಮ್ಮಲ್ಲಿ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕ್ಬಿಟ್ಟು ಈ ರೀತಿ ನೀವು ಯಾವ ತರ ಕಲೆಕ್ಟ್ ಮಾಡ್ತೀರಾ, ಅದು ಯಾವ ತರ ಡಿಸ್ಪೋಸಲ್ ಮಾಡ್ತೀರಾ ಅಂತ ನಮ್ಗೆ ಅರ್ಜಿ ಹಾಕಬೇಕು. ಆ ಡಿಸ್ಪೋಸಲ್ ಮಾಡೋದು ಜಾಗ, ಫಾರ್ ಎಕ್ಸಾಂಪಲ್ ಈಗ ಫುಡ್ ವೇಸ್ಟ್ ಇರ್ತದೆ, ಚೌಲ್ಟ್ರಿಲಿ ವೇಸ್ಟ್ ಆಗುತ್ತೆ. ಇದಕ್ಕೇನು ಮಾಡ್ತಾರೆ, ಮಾಲೂರು ಕಡೆ ಮತ್ತೆ ಯಲಹಂಕ ಕಡೆಯಲ್ಲಿ ಕೆಲವೊಂದಷ್ಟು ಹಂದಿ ಸಾಕಾಣಿಕೆ ಫಾರ್ಮ್ಸ್ ಇದೆ, ಆ ಫಾರ್ಮ್ಗಳಿಗೆ ಇದು ಅಲ್ಲಿ ಸಾಗಿಸ್ತಾರೆ, ಅವ್ರಿಗೆ ಬೇಕಾಗತ್ತೆ ಅಂತ ತಗೊಂಡು ಹೋಗ್ತಾರೆ. ಮತ್ತೆ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ, ರೈತರಿಗೂ ಬೇಕಂತ ಈಗ ರೈತರ ಸಂತೆಯಲ್ಲಿ ಆಗ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಆಗಿಂತ ವೆಜಿಟೇಬಲ್ಸ್ ಕೆಲವೊಂದಷ್ಟು ತಗೊಂಡು ಹೋಗುವಂತವ್ರು ಇದ್ದಾರೆ. ಅದಕ್ಕೆ ನಾವು ಎಂಪ್ಯಾನಲ್ ಮಾಡ್ತೀವಿ. ನಮ್ಮಲ್ಲಿ ಒಂದು ಕಮಿಟಿ ಇದೆ, ಟೆಕ್ನಿಕಲ್ ಗೈಡೆನ್ಸ್ ಕಮಿಟಿ ಅಂತ ಹೇಳ್ಬಿಟ್ಟು, ಈ ಗೈಡೆನ್ಸ್ ಕಮಿಟಿ ಮುಂದೆ ಇಟ್ಟು ಇದರದ್ದು ಸಾಧಕ ಬಾಧಕಗಳನ್ನು ನೋಡಿ ಈ ಕಾಂಟ್ರಾಕ್ಟರ್ ಸರಿಯಾಗಿ ತಗೊಂಡು ತಮ್ಮ ತ್ಯಾಜ್ಯವನ್ನು ಜವಾಬ್ದಾರಿಯಿಂದ ವಿಲೇವಾರಿ ಮಾಡ್ತಾರಾ ಅಂತ ನೋಡ್ಬಿಟ್ಟು ಅವ್ರಿಗೆ ಅಂತವ್ರಿಗೆ ಎಂಪ್ಯಾನಲ್ ಮಾಡಿ ನಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ತೀವಿ. ಎಲ್ಲರಿಗೂ ನಾವೇನು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಯಾರ್ಯಾರು ಬಲ್ಕ್ ಜನರ 10 kg ಮೇಲೆ ಮಾಡ್ತಾರೆ ಇಂಥವ್ರ ಜೊತೆ ಟೈ ಅಪ್ ಮಾಡಬೇಕು ಅಂತ ನಾವು ಆದೇಶ ಮಾಡಿಸಿದ್ವಿ. ಅದು ಮಾಡಿಲ್ಲ ಅಂತ ಹೇಳಿದ್ರೆ ಸುಮಾರು ಕಡೆ, ಫಾರ್ ಎಕ್ಸಾಂಪಲ್ ಒಂದು ಯಾವ್ದೋ ಅಪಾರ್ಟ್ಮೆಂಟ್ ಅಲ್ಲಿ ಮಾಡಿದ್ರೆ ಎಲ್ಲ ಬೇರೆ ಕಡೆ ಕಸ ಸುರಿದ ಅವ್ರಿಗೆ 1 lakh rupees ಅಂತ ಫೈನ್ ಹಾಕಿದ್ವಿ. ಈ ತರ ಫೈನ್ಗಳು ಹಾಕ್ತಾನೆ ಇದೀವಿ. ಸೊ ಅಗೇನ್ ಇದೇ ಹೇಳಿದಾಗ ಜವಾಬ್ದಾರಿಯಾಗಿ ಈಗ ಯಾರೋ ಒಬ್ರು ಅನ್ಆಥರೈಸ್ಡ್ ಆಗಿ ನಿಮ್ಗೆ 50,000 ಕೆಲಸ 10,000 ಅಲ್ಲಿ ಮಾಡ್ತಾನೆ ಅಂತ ಹೇಳಿದ್ರೆ, ಅವ್ನು 10,000 ತಗೊಂಡ್ಬಿಟ್ಟು ಯಾರೋ ಕೆರೆ ಕುಂಟೆಯಲ್ಲಿ ಕಸ ಬಿಸಾಕ್ಬಿಟ್ಟು ಬರ್ತಾನೆ. ಇದು ನಮ್ದು ಜವಾಬ್ದಾರಿ ಆಗುತ್ತೆ. ಈ ವೆಬ್ಸೈಟ್ ಅಲ್ಲಿ ಕ್ಲಿಯರ್ ಆಗಿದೆ ಯಾರ್ಯಾರು ಆಥರೈಸ್ಡ್ ಕಲೆಕ್ಟರ್ಸ್ ಇದಾರೆ ಅಂತ. ಎಲ್ಲರೂ ಬಲ್ಕ್ ಜನರೇಟರ್ಸ್ ಅಂತ ನಾವು ಏನ್ ಕ್ಯಾಟಗರಿ ಮಾಡಿ 10 kgs ಹೆಚ್ಚಾಗಿ ಇದು ಮಾಡಂತ ತ್ಯಾಜ್ಯ ದಯಮಾಡಿ ಅಲ್ಲಿ ಕೊಡಬೇಕು. ಮತ್ತೆ ಜೊತೆ ಜೊತೆಗೆ ಸುಮಾರು ಅಪಾರ್ಟ್ಮೆಂಟ್ಸ್ಗಳಿಗೆ ನಾನು ಈ ದಿನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ತ್ಯಾಜ್ಯವನ್ನು ಅವ್ರು ಅಲ್ಲೇ ವಿಲೇವಾರಿ ಮಾಡ್ತಿದ್ದಾರೆ, ಕಾಂಪೋಸ್ಟಿಂಗ್ ಮಾಡ್ತಿದ್ದಾರೆ, ದೇ ಆರ್ ಕ್ರಿಯೇಟಿಂಗ್ ವೆಲ್ತ್ ಔಟ್ ಆಫ್ ದ ವೇಸ್ಟ್. ಸೊ ಇವಾಗ ಏನಾಗಿದೆ, ಸಾಕಷ್ಟು ಈಗ ಪರಿಕರಗಳಿದೆ. ಈಗ ಮಾನ್ಯ ಆಯುಕ್ತರು ನಮ್ಮ ಕಾಂಪೋಸ್ಟ್ ಸಂತೆಗಳು ಮಾಡಿದ್ದಾರೆ, ಸಂತೆಯಲ್ಲಿ ಯಾವ ತರ ಕಸ ಮನೆಯಲ್ಲೇ ವಿಲೇವಾರಿ ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ಗೋದ್ರೇಜ್ ಅಪಾರ್ಟ್ಮೆಂಟ್ಸ್ ಹೆಬ್ಬಾಳಲ್ಲಿ ತಗೊಳ್ಳೋದು, ಪೂರ್ವ ವೆನಿಜಿಯಾ ಅಂತ ಯಲಹಂಕದಲ್ಲಿ ಇದೆ, ಅವರು ಒಂದು ಕೆಜಿ ತ್ಯಾಜ್ಯ ಅಂತ ಸುಮಾರು 400-500 ಅಪಾರ್ಟ್ಮೆಂಟ್ಸ್ಗಳಿದೆ. ತಮ್ಮ ತ್ಯಾಜ್ಯವನ್ನು ತಮ್ಮ ಮನೆಗಳಲ್ಲೇ ಇವರು ವಿಲೇವಾರಿ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಮನೆ ತಮ್ಮ ತ್ಯಾಜ್ಯವನ್ನು ವಿಲೇವಾರಿ ಮಾಡಿಸಿದ್ರೆ ನಮಗೆ ಸುಮಾರು 300-400 crore ಬಿಬಿಎಂಪಿಗೆ ಇದರಲ್ಲಿ ಉಳಿತಾಯ ಆಗುತ್ತೆ. ಸರ್, ಇನ್ನೊಂದು ಕರೆ ಇದೆ ಮೈಸೂರಿಂದ. ಉಷಾ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಉಷಾ ಅವರೇ. ನಮಸ್ಕಾರ. ಕೇಳಿಯಮ್ಮ, ನಿಮ್ ಪ್ರಶ್ನೆ ಕೇಳಿ. ಸರ್, ಈಗ ಅಂಗಡಿಯವರೆಲ್ಲ ಹೆದರ್ಕೋತಾ ಇದಾರೆ ಫೈನ್ ಹಾಕ್ತಾರೆ ಅಂತ. ಆದ್ರೆ ಈ ವಸ್ತು ಪ್ರದರ್ಶನ ನಡೆಯುತ್ತಲ್ಲ, ಮತ್ತೆ ಬೀದಿ ಬದಿ ವ್ಯಾಪಾರಿಗಳಿಂದಲೇ ನಮ್ಗೆ ಈಗ ಪರಿಸರ ಎಲ್ಲ ಹಾಳಾಗ್ತಿರೋದು, ಅವ್ರಿಗೆ ತುಂಬಾ ಕಠಿಣವಾಗಿ ನೀವು ಕ್ರಮ ತಗೊಂಡ್ರೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಒಂದು. ಇನ್ನೊಂದು ಸರ್, ಈ ಅಂಗಡಿಗಳಲ್ಲಿ ಕೆಲವು ಸಾಮಾನು ಕಂಪಲ್ಸರಿ ಆಗಿ ಪ್ಲಾಸ್ಟಿಕ್ ಕವರ್ನಿಂದಲೇ ಇದ್ ಮಾಡ್ತಾರಲ್ಲ, ಅದಕ್ಕೂ ಏನಾದ್ರು ಒಂದ್ ವ್ಯವಸ್ಥೆ ಮಾಡ್ತಾರೆ ಪ್ಯಾಕಿಂಗ್ ವಸ್ತುಗಳಿಗೆ. ಪ್ಯಾಕಿಂಗ್ ವಸ್ತುಗಳಿಗೆ
ವಿಶೇಷವಾಗಿ ನಿರ್ಬಂಧ ಇದೆಯಾ ಅಥವಾ ವಿನಾಯಿತಿ ಇದೆಯಾ, ಇದ್ರೆ ಯಾವ್ದು ಅಲ್ಲ ಪ್ಯಾಕಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಸ್ಪೆಸಿಫಿಕ್ ಕ್ಯಾಟಗರಿ ಆಫ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಏನಿದೆ ಅದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಮ್ಮ ಬಿಬಿಎಂಪಿ ವೆಬ್ಸೈಟ್ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವೆಬ್ಸೈಟ್ ಅಲ್ಲಿ ಇದೆ ಯಾವ್ಯಾವ್ದಕ್ಕೆ ನಿಷೇಧ ಮಾಡಿದೀವಿ ಯಾವ್ದಕ್ಕೆ ಅಂತ. ಕೆಲವೊಂದಷ್ಟು ಪ್ಯಾಕೇಜಿಂಗ್ ಮೆಟೀರಿಯಲ್ಗೆ ಅದು ಪ್ಲಾಸ್ಟಿಕ್ ಬಳಸಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ಗೆ ಅದಕ್ಕೆ ಏನ್ ಮಾಡ್ತದೆ ಗ್ರೀಸ್ ಹಾಕಿರ್ತಾರೆ ಅದಕ್ಕೆ ಕಂಟ್ರೋಲ್ ಮಾಡಲೇಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ತುಕ್ಕಿಡಿಯುತ್ತೆ. ಅಂತ ಅದು ಕೆಲವೊಂದಷ್ಟು ಅದಕ್ಕೆ ರಿಯಾಯಿತಿ ನೀಡಿದೀವಿ ಬಿಟ್ರೆ ಅದು ಆ ಪರ್ಸೆಂಟೇಜ್ ಇರೋದು 10-15% ಮಾತ್ರ. ನಾವು ಈಗ ಏನು ನಮ್ಮ ಪ್ಲಾಸ್ಟಿಕ್ ನಮ್ಮ ಪ್ಲಾಸ್ಟಿಕ್ ಏನಿದೆ ಯಾವ್ದಲ್ಲಿ ಇದು ಸ್ಪೆಷಲಿ ಕ್ಯಾರಿ ಬ್ಯಾಗ್ಸ್ ಇದೆಯಲ್ಲ ಇದೇ ಸರ್ ಕಂಟ್ರೋಲ್ ಮಾಡಿದ್ರೆ ಸಾಕು. ಇನ್ನೊಂದು ತಪ್ಪು ಮಾಹಿತಿ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಮಲ್ಲಿ ಪಾಲಿಓವನ್ ಬ್ಯಾಗ್ಸ್ ಅಂತ ಏನ್ ಬರ್ತಾ ಇದೆ, ಪಾಲಿಓವನ್ ಬ್ಯಾಗ್ಸ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಏನೇ ಅದು ಬಟ್ಟೆ ತರ ಅದಕ್ಕೆ ಒಂದು ಇದು ಕೊಟ್ಬಿಟ್ಟು ನಾವು ಅದಕ್ಕೆ ಅದನ್ನು ಅರಿವು ಮುಟ್ಸ್ತಾ ಇದೀವಿ, ಅದನ್ನು ಸಹ ಬ್ಯಾನ್ ಐಟಮ್ಸ್. ಇದನ್ನು ದಯಮಾಡಿ ಯಾರನ್ನ ಅಂಗಡಿಗಳು ಕೊಟ್ರೆ ನಮ್ಮ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡಿ ಅಂಗಡಿ ಮೇಲೆ ಆಕ್ಷನ್ ತಗೊಳ್ತೀವಿ. ಮೊನ್ನೆ ಯಾಕೆಂದ್ರೆ ನಾನು ಒಂದ್ ಕಡೆ ಹೋಗಿದ್ದಾಗ ಅವ್ರು ನನ್ ಕೊಟ್ಟು ನನಗೇನೆ ಅವರು ಮನವರಿಕೆ ಮಾಡ್ತಾ ಇದ್ರು ಬಟ್ಟೆ ಅಂತ ಹೇಳ್ತಾ ಇದ್ರು, ಅದು ಪ್ಲಾಸ್ಟಿಕ್ ಬ್ಯಾನ್ ಈ ತರ ಜನಕ್ಕೆ ಇದು ಮಾಡ್ತಾ ಮೋಸ ಮಾಡ್ತಾರೆ ಅಂತ ಅವ್ರ ಮೇಲೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಸೊ ಇದೆಲ್ಲ ತಾವು ನಮ್ಮ ವೆಬ್ಸೈಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಮತ್ತೆ ಇದ್ರಲ್ಲೂ ಇದೆ. ಬಟ್ ಏನಾದ್ರು ಇದ್ರೆ ನಮ್ಮ ಅಧಿಕಾರಿಗಳು ಸಂಪರ್ಕಿಸಿದ್ದೆ ತಮಗೆ ನೇರವಾದ ಮಾಹಿತಿ ನೀಡುತ್ತಾರೆ. ಓಕೆ ಸರ್, ರಾಜಸ್ಥಾನದಿಂದ ನಮ್ಮ ರಾಜೇಶ್ ಅನ್ನೋರು ಒಬ್ರು ಕರೆ ಮಾಡಿದ್ದಾರೆ ನಿಮ್ ಜೊತೆ ಮಾತಾಡಬೇಕು ಅಂತ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ ರಾಜೇಶ್, ಹೇಳಿ ನಿಮ್ ಪ್ರಶ್ನೆ ಕೇಳಿ. ಹಲೋ ಮಾತಾಡಿ ಸರ್, ಹಿಂದೆ ಬೋಲಿಯ ರಾಜೇಶ್. ರಾಜಸ್ಥಾನ್ ಸರ್, ರಾಜೇಶ್ ಕುಮಾರ್ ಸರ್, ರಾಜೇಶ್ ಕುಮಾರ್ ರಾಜಸ್ಥಾನ್ ಬಿಕಾನೇರ್ ಸರ್. ಓಕೆ, आपके आपके प्रश्न क्या है? सर मेरा ये प्रश्न है कि ये प्लास्टिक के जो खाद भोजन में जो भोजन है ना सर, ओके मेरा ये है सर, क्या अपने जो है ना ये भोजन की जो सामग्री है वो जो प्लास्टिक में नहीं होनी चाहिए, इससे क्या कैंसर है, रोग वगैरह फैलते हैं, तो ये गवर्नमेंट सरकार को बंद करनी चाहिए सर. राइट, ओके. आहार बिसी बिसी आहार तकते हैं सो ಅದು ಕೂಡ ಒಂದು ಅರಿವು ಮೂಡಿಸಬೇಕಾಗತ್ತೆ ಒಂದು ಸಾರ್ವಜನಿಕರಿಗೆ. ರಾಜೇಶ್ ಅವ್ರಿಗೆ ಹೇಳಕ್ಕೆ ಇಷ್ಟ ಏನ್ ಇಷ್ಟಪಡ್ತೀನಿ ನಾನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಾವೆಲ್ಲ ಬ್ಯಾನ್ ಮಾಡಿದೀವಿ, ಹಾಗಾದ್ರೆ ಐಸಾ ಕೋಯ್ ಕರ್ ಆಯ್ತು ಹಮಾರೇ ಇಸ್ಮೇಲ್ ಆಯ್ತು ಹಮ್ ಇಸ್ ಪೇ ಆಕ್ಷನ್ ಜರೂರ್ ಲೇಂಗೆ, ನಾವು ಖಂಡಿತವಾಗ್ಲಿ ಆಕ್ಷನ್ ತಗೊಂತೀವಿ. ಇಂಥ ಹೋಟೆಲ್ಸ್ಗಳಿಗೆ ನಾವು ಈಗಾಗಲೇ ಹೇಳಿದೀವಿ, ಎಲ್ಲರಿಗೂ ನಾವೇ ಹೇಳ್ತೀವಿ, ತಮ್ಮದೇ ಆದಂತ ಒಂದು ಪಾತ್ರೆ ತಗೊಂಡೋಗ್ಬಿಟ್ಟು ಅದು ಹೋಟೆಲ್ನಿಂದ ಪಾರ್ಸಲ್ ತಗೊಳ್ಳಿ, ದಯಮಾಡಿ ಪ್ಲಾಸ್ಟಿಕ್ ಅಲ್ಲಿ ತಗೊಂಡ್ಬಿಡಿ ಅಂತ ಹೇಳ್ತಾ ಇದೀವಿ. ಮತ್ತೆ ಹೋಟೆಲ್ಸ್ ಅವ್ರಿಗೂ ಅರಿವು ಮೂಡಿಸ್ತಾ ಇದೀವಿ, ಹಿಂದೆ ಯಾವ ತರ ಬಾಳೆ ಎಲ್ಲೆಲ್ಲಿ ಹಾಕೊಡ್ತಾರೆ ಆ ತರ ಕೊಡಿ, ಅದು ಡಿಸ್ಪೋಸಬಲ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ, ಯಾವುದೇ ಕಾರಣಕ್ಕೆ ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಹೇಳ್ತಾ ಇದೀವಿ. ಸರ್, ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ಸ್ ಸುಮಾರು ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಸಾಕಷ್ಟು ರೀತಿ ಒಂದು ಸಮಸ್ಯೆನ ಕಸದ ಸಮಸ್ಯೆ ತ್ಯಾಜ್ಯ ಸಮಸ್ಯೆ ನಿವಾರಣೆಗೆ ಅದು ಸಹಕಾರಿ ಆಗ್ತಾ ಇದೆ. ನಾವು ಆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂಚೆ ನಮ್ಮೊಂದು ವಿಟಿ ಇದೆ ನೋಡ್ಕೊಂಬಿಡೋಣ ಸರ್. ಈಗ ಒಂದು ಅದನ್ನು ನೋಡಿಕೊಂಡು ಈಗ ಏರಿಯಾ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ನೀವು ವಿವರಣೆ ಕೊಡಿ ಸರ್. ಈಗ ವಿಟಿ ಪ್ಲೀಸ್ ಹೇಗೆ ಸರ್ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ. ನಮ್ಮ ಬೆಂಗಳೂರಲ್ಲಿ ಸುಮಾರು ಇಂಥದ್ದು 7 ಪ್ಲಾಂಟ್ಸ್ಗಳಿದೆ ಬೇರೆ ಬೇರೆ ಕಡೆ ಬೆಂಗಳೂರು ನಗರದಲ್ಲಿ. ಇದರಲ್ಲಿ ಬೇಸಿಕಲಿ ಇದು ಮಿಕ್ಸ್ಡ್ ವೇಸ್ಟ್ ಏನು ಬರ್ತಾ ಇದೆ, ಮಿಕ್ಸ್ಡ್ ತ್ಯಾಜ್ಯ ಏನು ಬರ್ತಾ ಇದೆ ಅದರಲ್ಲಿ ಅದು ಪ್ರೋಸೆಸ್ ಮಾಡಲಿಕ್ಕೆ ಅಂತ ನಾವು ಸ್ಟಾರ್ಟ್ ಮಾಡಿಸಿದ್ವಿ. ಒಂದೊಂದು ನಮ್ಮಲ್ಲಿ 2 ದೊಡ್ಡ ಪ್ಲಾಂಟ್ ಇದೆ, ಬಾಕಿ 5 ಸಣ್ಣ ಪ್ಲಾಂಟ್. ಅಂದರೆ ಒಂದು ಪ್ಲಾಂಟಲ್ಲಿ 500 ಟನ್ನಷ್ಟು ಮಿಕ್ಸ್ಡ್ ವೇಸ್ಟ್ ಪ್ರೋಸೆಸ್ ಮಾಡೋಕ್ಕೆ ಕೆಪಾಸಿಟಿ ಇದೆ, ಮತ್ತು 5 ಪ್ಲಾಂಟ್ಗಳಲ್ಲಿ ಸಣ್ಣ ಪ್ರಮಾಣದ ಇದು ಅಂದರೆ 200 ಟನ್ಸಷ್ಟು ತ್ಯಾಜ್ಯವನ್ನು ಪ್ರೊಸೆಸಿಂಗ್ ಮಾಡಿದ ಕೆಪಾಸಿಟಿ ಇದೆ. ಆದರೆ ಅಲ್ಲಿ ಸಮಸ್ಯೆಗಳು ಏನಾಯಿತು ಅಂತ ಹೇಳಿದಾಗ, ಇದು ನನಗೆ ಪ್ಲಾಸ್ಟಿಕ್ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಬಂದಾಗ ಅದೆಲ್ಲ ಮಿಕ್ಸ್ ಆಗಿದ್ದಾಗ ತುಂಬ ವಾಸನೆ ಬರಕ್ಕೆ ಶುರುವಾಯಿತು. ಆವಾಗ ಅದು ಅಲ್ಲಿ ಲೋಕಲ್ ಜನ ಏನು ಮಾಡಿದ್ರು, ಆ ಪ್ಲಾಂಟ್ಸ್ಗಳನ್ನು ಸ್ಟಾಪ್ ಮಾಡಿಸ್ಬಿಟ್ಟು ನಾವು ನಿಲ್ಲಿಸಬೇಕಾಯ್ತು. ಸುಮಾರು 1 ವರ್ಷ ಈ ಪ್ಲಾಂಟ್ಸ್ ನಡೆದಿಲ್ಲ. ಆಮೇಲೆ ಇದಕ್ಕೆ ಸಾಧಕ ಬಾಧಕಗಳು ನಾವು ಯೋಚನೆ ಮಾಡಿ ಇದಕ್ಕೆ ವೆಟ್ ವೇಸ್ಟ್ ಪ್ಲಾಂಟ್ಸ್ ಏನೇ ನಾವು ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಇದಾಗತ್ತೆ ಅಂತ ಹೇಳಿ ನಾವೇನು ಮಾಡಿದ್ವಿ, ಅದಕ್ಕೆ ಕಂಪ್ಲೀಟ್ ಆಗಿ ವೆಟ್ ವೇಸ್ಟ್ ಪ್ಲಾಂಟ್ ಅಂತ ಕನ್ವರ್ಟ್ ಮಾಡಿ ಇದರಲ್ಲಿ ಈಗ ಬೆಂಗಳೂರಲ್ಲಿ ಸುಮಾರು 40-45% ನಾವು ಸೆಗ್ರಿಗೇಷನ್ ರೀಚ್ ಆಗ್ತಾ ಇದೀವಿ. ಅಲ್ಲಿ ಸುಮಾರು ಈಗ ಪ್ಲಾಂಟ್ಸ್ ಅಲ್ಲಿ ನಾವು 1,200 ಟನ್ ಅಷ್ಟು ಅಂತ ಹೇಳಿದ್ರೆ ನಮ್ಮ ಪ್ಲಾಂಟ್ಸ್ ಬಿಬಿಎಂಪಿ ಪ್ಲಾಂಟ್ಸ್ ಅಲ್ಲಿ ಒಂದು 700-800 ಟನ್ ಅಷ್ಟು ನಾವು ಪ್ರೊಸೆಸ್ ಮಾಡ್ತಾ ಇದೀವಿ. ಕೆಪಾಸಿಟಿ 1,700 ಅದಕ್ಕೆ ಮೆಲ್ಲಿಗೆ ಹೆಚ್ಚಿಸ್ತಾ ಇದೀವಿ ಈಗ. ಆಮೇಲೆ ಜೊತೆ ಜೊತೆಗೆ ನಮ್ಮ ಬೇರೆ ಪ್ರೈವೇಟ್ ಪ್ಲಾಂಟ್ ಒಂದಿದೆ, ಅದರಲ್ಲಿ ಒಂದು 500 ಟನ್ ಅಷ್ಟು ಪ್ರೊಸೆಸ್ ಮಾಡ್ತಾ ಇದೀವಿ. ಮತ್ತೆ ಇದರಲ್ಲಿ ಬರೋಂತ ಕಾಂಪೋಸ್ಟ್ ಏನಿದೆ ಇದು ರೈತರಿಗೆ ಕೊಡ್ತಾ ಇದೀವಿ. ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಾವು ಪ್ರೊಸೆಸ್ ಮಾಡಿಸಿ ಅವ್ರ ಜೊತೆ ಅವ್ರು ವೆರಿಫಿಕೇಶನ್ ಮಾಡ್ತಾರೆ, ಯಾಕಂದ್ರೆ ಹೆವಿ ಮೆಟಲ್ಸ್ ಅದರಲ್ಲಿ ಇರಬಾರದು ರೈತರಿಗೆ ಕೊಟ್ಟಿದ್ದಾಗ.
ಸೊ ಹಿಂದಿನ ಅಗ್ರಿಕಲ್ಚರ್ ಸಚಿವ ಮಾನ್ಯ ಕೃಷ್ಣ ಬೈರೇಗೌಡರು ಅವರೇ ಸಹ ಪ್ಲಾಂಟ್ ಗಳಿಗೆ ಭೇಟಿ ನೀಡಿ ಅವರೇ ಒಂದು ಇನಿಷಿಯೇಟಿವ್ ತಗೊಂಡು ಗೊಬ್ಬರ ತುಂಬಾ ಚೆನ್ನಾಗಿದೆ ನಾನೇ ಸಬ್ಸಿಡಿ ಕೊಡ್ತೀನಿ ಅಂತ 800 ರೂಪಾಯಿ ಸಬ್ಸಿಡಿ ಕೊಟ್ಟರು ಅವರು ಅದು ಕೊಟ್ಬಿಟ್ಟು ಅದೇ ರೀತಿ ಇಲಾಖೆಯಿಂದ ನಡೀತಾ ಇದೆ ರೈತರಿಗೆ 800 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಪ್ಲಾಂಟ್ ಮೇಲೆ ಅವ್ರು ಕಾಂಪೋಸ್ಟ್ ತಗೊಂಡೋಗ್ಬೋದು ಈ ಕಾಂಪೋಸ್ಟ್ ತುಂಬಾ ಬೇಡಿಕೆಯಲ್ಲೂ ಸಹ ಇದೆ ನಮಗೆ ಸೊ ಈಗ 8 ಪ್ಲಾಂಟ್ಗಳು ನಡೀತಾ ಇದೆ ಸೊ ಹೆಚ್ಚೆಚ್ಚಾಗಿ ನಾನು ಮನವರಿಕೆ ಏನಂತ ಹೇಳಿದ್ರೆ ಜನವನ್ನು ತಮ್ಮ ಕಸವನ್ನು ದಯಮಾಡಿ ವಿಂಗಡಣೆ ಮಾಡಿಕೊಡಬೇಕು ಮಾಡಿಕೊಟ್ರೆ ಅದಕ್ಕೆ ಇದಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಲ್ಯಾಂಡ್ ಫಿಲ್ಸ್ಗೆ ಹೋಗುತ್ತೆ ಅಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಲ್ಯಾಂಡ್ ಫಿಲ್ಸ್ಗೆ ಹೋಗದೆ ನಮ್ಮ ಪ್ಲಾಂಟ್ ಸೆಲ್ ಪ್ರೊಸೆಸ್ ಮಾಡಲಿಕ್ಕೆ ವೆಟ್ ವೇಸ್ಟ್ ತುಂಬಾ ಇಂಪಾರ್ಟೆಂಟ್ ಸೆಗ್ರಿಗೇಟ್ ಮಾಡಿಕೊಡಿ ಅಂತ ಎಷ್ಟು ಚೆನ್ನಾಗಿದೆ ಗೊಬ್ಬರ ಇದು ರೈತರಿಗೆ ನಿಜಕ್ಕೂ ಒಂದು ರೀತಿ ಕೃಷಿ ಇಲಾಖೆನೂ ಕೂಡ ಒಂದು ಸಬ್ಸಿಡಿ ಕೊಟ್ಟು ಮಾಡ್ತಾ ಇರುವಂತದ್ದು ಅಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ ನಮ್ಮ ಬೆಂಗಳೂರು ನಗರದ ಸೌಂದರ್ಯ ಹೆಚ್ಚಲಿಕ್ಕೆ ಇದು ಸಹಕಾರಿ ಆಗುತ್ತೆ ಎಲ್ಲಾ ರೀತಿಲೂ ಅನುಕೂಲ ಆಗುತ್ತೆ ಅಂತ ನೋಡ್ತಾ ಇದ್ರೇನೆ ಒಂದು ರೀತಿ ಏನೋ ಒಂದು ರೀತಿ ಸಂಭ್ರಮ ಇದು ಬೇರೆ ಬೇರೆ ದೇಶದಿಂದ ಬಂದು ನೋಡ್ತಾರೆ ಮತ್ತೆ ಸ್ಕೂಲ್ ಕಾಲೇಜ್ ಮಕ್ಕಳನ್ನು ಬಂದು ನೋಡ್ತಾ ಇದ್ದಾರೆ ಯಾವ ರೀತಿ ನಾವು ಕಸದಿಂದ ಕಾಂಪೋಸ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸರಿ ಈಗ ಬೇರೆ ವೈಶಿಷ್ಟ್ಯಗಳು ಏನ್ ಸರ್ ನಮ್ಮ ಬೆಂಗಳೂರಿದ್ರದ್ದು ಅಂದ್ರೆ ಈಗ ಈ ತ್ಯಾಜ್ಯ ಪ್ಲಾಂಟ್ಗಳಲ್ಲಿ ಒಂದು ಬೇರೆ ವಿಶೇಷ ಹೊಸ ಹೊಸ ಬಗ್ಗೆ ಇನ್ನೇನಾದ್ರೂ ಮಾಡುವಂತದ್ದೇನಾದ್ರು ಇದೆಯಾ ಯಾಕೆ ಇನ್ನೊಂದು ಕರೆ ಇದೆ ಕರೆ ಸ್ವೀಕಾರ ಮಾಡ್ಬೋಣ ಸರ್ ಈಗ ಹಲೋ ನಮಸ್ತೆ ಜೋಶಿ ಅವರೇ ಹಾ ನಮಸ್ತೆ ನಾನು ಸುಚೇತಾ ಜೋಶಿ ಅಂತ ಹೇಳಿ ಜೋಶಿ ಮೇಡಮ್ ಅವರೇ ಏನಂದ್ರೆ ಈಗ ನಾವೇನೋ ಪ್ಲಾಸ್ಟಿಕ್ ತಗೊಂಡೋಗೋದಿಲ್ಲ ಬ್ಯಾಗ್ ಗಳನ್ನ ತೆಗೆದು ಹಿಡ್ಕೊಂಡೇ ಹೋಗ್ತೀವಿ ಸಾಮಾನ್ ತರೋವಾಗ ಆದ್ರೆ ಅಲ್ಲಿ ರೆಡಿ ಇದೆಲ್ಲ ಈಗ ಸೋಕಾಲ್ಡ್ ಬ್ರ್ಯಾಂಡೆಡ್ ಅಂತೀರಾ ನೀವು ಆತರ ಎಲ್ಲಾ ಮಾಲ್ಗಳಲ್ಲಾಗ್ಲಿ ಅಂಗಡಿಗಳಲ್ಲಾಗ್ಲಿ ಪ್ಯಾಕ್ಡ್ ಇದ್ರಲ್ಲೇ ಬರುತ್ತೆ ಎಲ್ಲಾ ಪ್ಲಾಸ್ಟಿಕ್ ಕವರ್ ಅಲ್ಲೇ ಇರುತ್ತೆ ಅದಕ್ಕೆ ಏನ್ ನೀವು ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಅಂತ ಈ ಪ್ರಶ್ನೆಗೆ ಒಮ್ಮೆ ಉತ್ತರ ಕೊಟ್ಟಿದ್ದಾರೆ ಓಕೆ ಏನ್ ಸರ್ ಇದು ವಿಶೇಷ ಈಗ ನಾನು ಹಿಂದೆನೆ ಹೇಳಿದೆ ಪ್ಯಾಕ್ಡ್ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಪಾರ್ಟ್ಸ್ ಇರಬಹುದು ಮತ್ತೆ ಬಟ್ಟೆ ಇರಬಹುದು ಎಲ್ಲಿ ಆಲ್ಟರ್ನೇಟಿವ್ಸ್ ಇಲ್ಲ ಇದಕ್ಕೆ ನಾವು ಬ್ಯಾನ್ ಮಾಡಕ್ ಸಾಧ್ಯವಿಲ್ಲ ಮಾಡ್ತಾ ಇಲ್ಲ ಪ್ಲಾಸ್ಟಿಕ್ ಅಂತ ಹೇಳಿ ನಾನು ಈಗ ಹೇಳಿತರ ಇಂಥ ಪ್ಯಾಕಿಂಗ್ ಮೆಟೀರಿಯಲ್ಸ್ ಏನ್ ಬರ್ತಾ ಇದೆ ಯಾವ್ದು ಅನ್ಬ್ಯಾಂಡ್ ಇದೆ ಅದು 15-20% ಮಾತ್ರ 80% ಪ್ಲಾಸ್ಟಿಕ್ ಏನ್ ಬರ್ತಾ ಇದೆ ಈ ಪ್ಲಾಸ್ಟಿಕ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ತ್ಯಾಜ್ಯದಲ್ಲಿ ಬರ್ತಾ ಇದೆ ಈಗ ನಾನೇನು ಹೇಳಿದೆ ಈ ಪ್ಯಾಕಿಂಗ್ ಮೆಟೀರಿಯಲ್ ಅಂತ ಹೈ ಮೈಕ್ರಾನ್ ಪ್ಯಾಕ್ಟಿಗೆ ಇದು ರೀಸೈಕಲ್ ಮಾಡಕ್ಕೆ ಸಾಧ್ಯ ಬಟ್ ಇದಕ್ಕೆ ಬೇರೆ ಆಲ್ಟರ್ನೇಟಿವ್ಸು ಸಹ ಇಲ್ಲ ಅದಕ್ಕೋಸ್ಕರ ನಾವು ಇದು ಬಳಸಲೇಬೇಕಾಗತ್ತೆ ಸೊ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಎಲ್ಲೆಲ್ಲಿ ಬ್ಯಾಂಡ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಕ್ರಮ ತಗೊಂಡು ಖಂಡಿತವಾಗಿ ಈಗ ಹಾಲು ಹಾಲಿಗೆ ನಾವು ಹಾಲಿಗೆ ಅನಿವಾರ್ಯ ಮಾಡಲೇ ಔಷಧಿಗಳು ಔಷಧಿಗಳಿಗೆ ಅನಿವಾರ್ಯ ಇತರದ ಕೆಲವೊಂದು ಅನಿವಾರ್ಯ ಇರುವಂತ ವಿನಾಯಿತಿ ಕೊಟ್ಟಿದ್ದಾರೆ ಅಂತ ಹೌದು ಓಕೆ ಇನ್ನೊಂದು ಕರೆ ಇದೆ ಸರ್ ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಮೋಹನ್ ಹಲೋ ಮೋಹನ್ ನಿಮ್ ಪ್ರಶ್ನೆ ಕೇಳಿ ಸರ್ ಇಲ್ಲಿ ಏನಾಗುತ್ತಂದ್ರೆ ನೀವು ಕವರ್ 40 ಮೈಕ್ರೋನ್ ಇದ್ರೊಳಗೆ ಕವರ್ ಬ್ಯಾನ್ ಮಾಡಿದ್ರೆ ಓಕೆ ಸರ್ ಅದು ಆದ್ರೆ ಇದೇನಾಗ್ಬಿಟ್ಟಿದೆ ಅಂದ್ರೆ ಹಿಂದೂ ಫ್ಯಾನ್ ಅವರು ಬೇರೆ ಎಲ್ಲಾ ಕಂಪನಿ ಪ್ರಾಡಕ್ಟ್ ಓಕೆ ಪ್ರಶ್ನೆಗೆ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಸೊ ಇದು ಅಂದ್ರೆ ಕೆಲವೊಂದಕ್ಕೆ ವಿನಾಯಿತಿ ಇದೆ ಕೆಲವೊಂದು ಇದಾಗ್ತಾ ಇದೆ ಅಂತ ಸರ್ ಹೇಳಿದ್ದಾರೆ ಸೊ ಈಗ ಸರ್ ಈಗ ವಿಶೇಷವಾಗಿ ನಾವು ಏನೇನು ಕ್ರಮಗಳು ಅಂದ್ರೆ ತ್ಯಾಜ್ಯ ವಿಲೇವಾರಿಗೆ ಬಿಬಿಎಂಪಿ ಹೊಸದಾಗಿ ಕೈಗೊಂಡಿರೋ ಹೊಸ ತಂತ್ರಜ್ಞಾನ ಹೊಸ ಆವಿಷ್ಕಾರಗಳೇನೇನು ಸರ್ ಈಗ ಬಿಬಿಎಂಪಿ ಪ್ರಾಬಬ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೆಗ್ರಿಗೇಷನ್ ಮಾಡ್ತಾರಂತ ನಗರ ಇದು ಸೊ ನಾವು ಒಂದ್ ದಿವಸಕ್ಕೆ ಸುಮಾರು ಹೌಸ್ ಟು ಹೌಸ್ ಕಲೆಕ್ಷನ್ ಇಂದ 4,500 ಟನ್ ಅಷ್ಟು ಕಸವನ್ನು ದಿನನಿತ್ಯ ಕಲೆಕ್ಟ್ ಮಾಡ್ತೀವಿ ಜೊತೆಗೆ ಬಲ್ಕ್ ಜನರೇಷನ್ 1,500 ಟನ್ ಅಷ್ಟು ಕಸವನ್ನು ವಿಲೇವರಿ ಕಲೆಕ್ಟ್ ಮಾಡ್ತಾ ಇದೀವಿ ಬೆಂಗಳೂರು ವಿಶೇಷತೆ ಏನು ಅಂತ ಹೇಳಿದ್ರೆ ನಾವು ವೆಟ್ ವೇಸ್ಟ್ ತಗೊಂಡು ಪ್ರೊಸೆಸ್ ಮಾಡ್ತಾ ಇದೀವಿ ಜೊತೆಗೆ ಈಗ ಪ್ಲಾಸ್ಟಿಕ್ ಬ್ಯಾನ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಸಹ ಕ್ರಿಯೇಟ್ ಮಾಡ್ತಾ ಇದೀವಿ ಮತ್ತೆ ಸಣ್ಣ ಸಣ್ಣ ಬಯೋಮೆಥನೈಸೇಷನ್ ಪ್ಲಾಂಟ್ಸ್ ಸಹ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಹೋಟೆಲ್ ವೇಸ್ಟ್ ಇರಬಹುದು ಮತ್ತೆ ಆ ವಾರ್ಡ್ ಅಲ್ಲಿ ಅಲ್ಲೇ ಕಸವನ್ನು ವಿಲೇವಾರಿ ಮಾಡಿದಂತದ್ದು ಮಾಡಿಸಿದೀವಿ ಈಗ ಕೋರಮಂಗಲದಲ್ಲಿ ದೇರ್ ಇಸ್ ಎ ಕಂಪನಿ ಕಾಲ್ಡ್ ಇದು ಬ್ರಿಟಿಷ್ ಕಂಪನಿ ಇದೆ ಕಾರ್ಬನ್ ಮಾಸ್ಟರ್ಸ್ ಅಂತ ಅವರಿಂದ 10 ಟನ್ ಅಂತ ಪ್ಲಾಂಟ್ಸ್ ಒಂದು ಒಂದು ಪ್ಲಾಂಟ್ ಅನ್ನು ನಾವು ಅಲ್ಲಿ ಮಾಡ್ತಾ ಇದೀವಿ ಅದರಿಂದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಆ ಎನರ್ಜಿ ಯೂಸ್ ಮಾಡಬಹುದು ಅದೇ ರೀತಿ ಮೊನ್ನೆ ಸೌತರ್ನ್ ಸರ್ಕಲ್ ಅಲ್ಲೂ ಸಹ ಒಂದು 5 ಟನ್ ಅಷ್ಟು ಪ್ಲಾಂಟ್ ಮಾಡಿದ್ವಿ ಅದಂತ ಬರೋಂತ ಪವರ್ ಕಂಪ್ಲೀಟ್ ಆಗಿ ಹೋಲ್ ಏರಿಯಾ ಪಾರ್ಕ್ಗಳಿಗೆ ಅದು ಅದರಲ್ಲಿ ಸುಮಾರು 4-5 ಲಕ್ಷ ರೂಪಾಯಿ ತಿಂಗಳಿಗೆ ಕರೆಂಟ್ದು ಹಣವನ್ನು ಉಳಿತಾಯ ಆಗುತ್ತೆ ಅದೇ ರೀತಿ ವಾರ್ಡ್ ನಂಬರ್ 11 ಸಿಂಗಾಪುರದಲ್ಲೂ ಸಹ ಅಲ್ಲಿ ಅದೇನು 5 ಟನ್ ಅಷ್ಟು ಅಲ್ಲಿ ತ್ಯಾಜ್ಯವನ್ನು ವಿಲೇವರಿ ಮಾಡಿದ್ರೆ ಬರೋಂಥ ಎನರ್ಜಿಯನ್ನು ಒಂದು ಫುಲ್ ಸ್ಟ್ರೀಟ್ ಏನಿದೆ ಸಿಂಗಾಪುರ ಮೇನ್ ರೋಡ್ಗೆ ಅದು ಕರೆಂಟ್ ಅದರಲ್ಲಿ ಕೊಡ್ತಾ ಇದ್ದೀವಿ ಅದೇ ರೀತಿ ನಾವು ಇನ್ನು ಹೆಚ್ಚೆಚ್ಚಾಗಿ ಈಗ ನಾವು ಹೊಸ ಟೆಂಡರ್ ಮಾಡಕ್ಕೆ ಹೊರಟಿದ್ದೀವಿ ಈ ಟೆಂಡರ್ ಅಲ್ಲಿ ಸಪರೇಟ್ ಆಗಿ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಸಪರೇಟ್ ಆಗಿ ಮಾಡಿಸಿ ಮತ್ತೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ವೆಹಿಕಲ್ಸ್ ಎಲ್ಲಾ ವೆಹಿಕಲ್ಸ್ ಎಲ್ಲಿ ಹೋಗ್ತಾ ಇದೆ ಅಂತ RFID ಇಂದ ಮಾನಿಟರ್ ಮಾಡ್ತಾ ಇದೀವಿ ಈಗ
ಜೊತೆ ಜೊತೆಗೆ ಆಟೋಸ್ಗಳಿಗೂ ಒಂದು ಆಪ್ ಕೊಟ್ಬಿಟ್ಟು ಆಟೋಸ್ ಈ ಕಸ ಬರ್ತಾ ಇದೆಯಾ ಹೋಗ್ತಾ ಇದೆಯಾ ಅಂತ ಮಾಡ್ತಾ ಇದೀವಿ. ಜೊತೆ ಜೊತೆಗೆ ಈಗ ಮಾರ್ಷಲ್ಸ್ಗೂ ತರ್ತಾ ಇದೀವಿ. ಈಗ ಸರ್ಕಾರದಲ್ಲಿ 198 ಮಾರ್ಷಲ್ಸ್ ಬರ್ತಾರೆ. ಈಗ ಹಿಂದೆ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಎಲ್ಲೆಲ್ಲಿ ತ್ಯಾಜ್ಯ ಜನ ಸುರಿತಾರೆ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತಂದ್ಬಿಟ್ಟು ಅಂತದ್ರ ಮೇಲೆ ಒಂದು 7,000 ಜನ ಮೇಲೆ ನಾವು ಕೇಸ್ ಹಾಕಿದ್ವಿ. 7,000 ಜನ ಮೇಲೆ ಕೇಸ್ ಹಾಕಿಬಿಟ್ಟು ಅದ್ರ ಮೇಲೆ ಸುಮಾರಷ್ಟು ಫೈನ್ ನಾವು ಕಲೆಕ್ಟ್ ಮಾಡಿಸಿದೀವಿ. ಸೊ ಇದು ಒಂದು ಸಿಸ್ಟಮ್ ಈಗ ನಾವು ಮಾಡಕ್ ಹೊರಟಿದೀವಿ. ಮತ್ತೆ ಒಂದು ಸೆಂಟ್ರಲೈಸ್ ಕಂಟ್ರೋಲ್ ರೂಮ್ ಅಂತ ಮಾಡ್ತೀವಿ. ಸೊ ಈಗೇನಾಗುತ್ತೆ, ಪ್ರತಿ ಜನಕ್ಕೆ ಗೊತ್ತಾಗುತ್ತೆ ತಮ್ಮ ವಾರ್ಡ್ ಅಲ್ಲಿ ತಮ್ಮ ಬ್ಲಾಕ್ ಅಲ್ಲಿ. ಈಗ ವಾರ್ಡ್ ಗಳಿಗೆ ನಾವೇನ್ ಮಾಡಿದೀವಿ, 10-12 ಬ್ಲಾಕ್, 750 ಮನೆಗೆ ಒಂದು ಬ್ಲಾಕ್ ಅಂತ ಮಾಡಿದ್ವಿ. ಆ ಬ್ಲಾಕ್ ಒಂದು ಆಟೋ ಅಂತ ಕೊಡ್ತೀವಿ. ಆ ಆಟೋ ಏನಾದ್ರೂ ಆ ಟೈಮಲ್ಲಿ ಬಂದಿಲ್ಲ ಅಂದ್ರೆ ನಮ್ಮ ಕಂಟ್ರೋಲ್ ರೂಮ್ಗೆ ಈಗ ಎಸ್ಟಾಬ್ಲಿಷ್ ಮಾಡಿ, ಸ್ಮಾರ್ಟ್ ಕಂಟ್ರೋಲ್ ರೂಮ್ ಎಸ್ಟಾಬ್ಲಿಷ್ ಮಾಡ್ತೀವಿ. ಅದರಲ್ಲಿ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅವ್ರ ಇನ್ಫಾರ್ಮೇಶನ್ ಬರುತ್ತೆ. ಕಂಪ್ಲೀಟ್ಲಿ ಸಾಫ್ಟ್ವೇರ್ ಲಿಂಕ್ಡ್ ಪ್ರೋಗ್ರಾಮ್ ಅನ್ನೋದು ಮಾಡ್ತಾ ಇದೀವಿ. ಕೆಲವೊಂದು ದಿನಗಳಲ್ಲಿ ಇನ್ನೊಂದು 1.5-2 months ಅಲ್ಲಿ ನಾವು ಯು ವಿಲ್ ಸಿ ದ ಬೆಸ್ಟ್ ಸಿಸ್ಟಮ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ ಬ್ಯಾಂಗ್ಳೂರ್ ಸಿಟಿ. ಎಲ್ಲ ತಂತ್ರಜ್ಞಾನ ಸಂಪರ್ಕ ಎಲ್ಲ ಮಾಡಿ ಮಾಡ್ತಾ ಇದೀವಿ. ಸಿಲಿಕಾನ್ ನಗರಿಗೆ ಪೂರಕವಾಗಿ ಏನೇನು ಬೇಕು ಎಲ್ಲ ಅಂತ ಹೇಳಿದ್ರೆ, ಇದು ಬೆಂಗಳೂರು ನಗರ ದೊಡ್ಡದ ಸಣ್ಣ ನಗರದಲ್ಲಿ ಮಾಡಿದಂತದ್ದು ತುಂಬಾ ಈಸಿ. ಇಲ್ಲಿ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳಿದೆ. ಇಲ್ಲಿ ಸ್ಲಮ್ಸ್ ಇದೆ, 500 ಚಿಲ್ಡ್ರೆ ಸ್ಲಮ್ಸ್ ಗಳಿದೆ ಇಲ್ಲಿ. ಮತ್ತೆ ಬೇರೆ ಬೇರೆ ರೀತಿ, ಮತ್ತೆ ಮಲ್ಟಿ ಡ್ವೆಲ್ಲಿಂಗ್ ಯೂನಿಟ್ಸ್ ಇದೆ ನಮ್ಮಲ್ಲಿ, ಹಾಸ್ಟೆಲ್ಸ್ ಇದೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಗಳು ನಾವು ಸಾಲ್ವ್ ಮಾಡಬೇಕಾದ ಎಲ್ಲ ಅರ್ಥ ಮಾಡ್ಕೊಂಡು ಮಾಡ್ಲಿಕ್ಕೋಸ್ ಕಂಪ್ಲೀಟ್ ವಾಗಿ SWM ಟೀಮ್ ನಮ್ಮ ಮಾನ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಎಲ್ಲ ಸತತವಾಗಿ ಕೆಲಸ ಮಾಡ್ತಾ ಇದೀವಿ. ಬಟ್ ಆದ್ರೆ ಲಾಸ್ಟ್ 3 years ಅಲ್ಲಿ ನಾವು ಏನ್ ಮಾಡಕ್ ಸಾಧ್ಯತೆಗಳಿದೆ, 3 years ಅಲ್ಲಿ ಸುಮಾರಷ್ಟು ಬದಲಾವಣೆ ಬೆಂಗಳೂರು ನಗರದಲ್ಲಿ ಆಗಿದೆ. ಸರ್, ಲಿಚಿಡ್ ಪ್ಲಾಂಟ್ ಅದು ಒಂದು ಬಹಳ ಒಂದು ವಿಶೇಷವಾದ ಒಂದು BBMP ಕೈಗೊಂಡಿರುವಂತಹ ಒಂದು ಉಪಕ್ರಮ. ಸೊ ಆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂಚೆ ಇನ್ನೊಂದು ಕರೆ ಸ್ಪೀಕರ್ ಅಮ್ಮ ಬರೋಣ. ಈಗ ಚೇತನ್ ನಮ್ ಜೊತೆ ಇದಾರೆ. ನಮಸ್ತೆ ಚೇತನ್. ಸರ್ ನಮಸ್ತೆ, ಕೇಳಿ ಸರ್ ನಿಮ್ ಪ್ರಶ್ನೆ ಕೇಳಿ. ಸರ್, ನಾನು ಈ ಕಾರ್ಯಕ್ರಮನ ಶುರುವಿಂದ ನೋಡ್ತಾ ಇದ್ದೀನಿ. ಓಕೆ ಸರ್, ಇದ್ರಲ್ಲಿ ಏನಂತಂದ್ರೆ BBMP ಅವರು ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೇದು. ಟೆಕ್ನಾಲಜಿ ಅಂತಂದ್ರೆ ಯಾವ ತರ ಆಗುತ್ತೆ ಸರ್? ಯಾವ ರೀತಿ ಅಂತ ಹೇಳ್ತೀರಾ ಚೇತನ್? ಈಗ ಆಲ್ರೆಡಿ ಸಾಕಷ್ಟು ತಂತ್ರಜ್ಞಾನದಲ್ಲಿ ಸುಧಾರಣೆ ಬದಲಾವಣೆ ತಂದಿದ್ದಾರೆ, ಏನ್ ಮಾಡ್ಬೇಕು ಅಂತ, ಇನ್ನೋವೇಶನ್ಸ್ ಏನಾದ್ರು ಇದೆಯಾ ನಿಮ್ಮ ಹತ್ರ ಅಂತ? ಕರೆಕ್ಟ್ ಸರ್, ಹೊಸ ಹೊಸ ಆವಿಷ್ಕಾರಗಳು ಆಲ್ರೆಡಿ ಬಂದಿದೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಲಿ ಅಂತ. ನಮ್ದು ಏನಂತಂದ್ರೆ ಒಂದು ಬ್ಯಾಗ್ ಬರುತ್ತೆ ಸರ್, ಡಿಕಂಪೋಸಬಲ್ ಬ್ಯಾಗ್ಸ್ ಅಂತ ಬಂದಿದೆ ಆಲ್ರೆಡಿ. ಅದು ಎಲ್ಲಾ ಕಡೆನು ಬಂದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಒತ್ತು ಕೊಟ್ರೆ ಆಲ್ಮೋಸ್ಟ್ ನಾವೇನ್ ಯೂಸ್ ಮಾಡ್ತಿದೀವಲ್ಲ ಕವರ್ಗಳನ್ನ, ಇದಷ್ಟು ರಿಪ್ಲೇಸ್ ಮಾಡ್ಬೋದು ಸರ್ ನಾವು. ಅಂದ್ರೆ ಡಿಕಂಪೋಸಬಲ್ ಬ್ಯಾಗ್ಸ್ ಬಂದ್ಬಿಟ್ಟು ವೆರಿ ಸಿಮಿಲರ್ ಟು ಪ್ಲಾಸ್ಟಿಕ್ ಬ್ಯಾಗ್ಸ್. ಬಟ್ ಅದೇನಂತಂದ್ರೆ ಈ ಹಸಿ ಮರದ್ದು ಇದ್ರದ್ದು ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ತಯಾರು ಮಾಡಿರ್ತಾರೆ. ಅದು ಪ್ಲಾಸ್ಟಿಕ್ ತರ ಯಾವ್ದೇ ರೀತಿ ಕಾರ್ಬನ್ ಆಗ್ಲಿ ಯಾವ್ದೇ ರೀತಿ ಇದನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಅದು ನಾರ್ಮಲ್ ಮಣ್ಣಿಗೆ ಹಾಕಿದ್ರೆ ಅದ್ರ ಪಾಡಿಗೆ ಅದು ಕೊಳತೋಗುತ್ತೆ ಸರ್. ಓಕೆ ಓಕೆ, ಈ ಬಗ್ಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದೆ ಈ ತರದ್ದು ಬ್ಯಾಗ್ಸ್ ಬಗ್ಗೆ ಅಂತಾನು ಒಂದು ಸಾರ್ವತ್ರಿಕವಾಗಿ ಇರುವಂತದ್ದು ಒಂದು ಮಾಹಿತಿ. ಸೊ ಏನ್ ಸರ್ ವಸ್ತುಸ್ಥಿತಿ ಏನು ಅಂತ? ಅಲ್ಲ, ಇದು ಆಲ್ರೆಡಿ ಇದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದೀವಿ. ಇಂಥ ಬ್ಯಾಗ್ಸ್ ಅನ್ನು ಬಂದು ನಮಗೆ ತೋರಿಸಿದ್ದಾರೆ, ಬಟ್ ಇದು ಕ್ಲೇಮ್ ಮಾಡದಷ್ಟು ಇದಿಲ್ಲ. ಜನಕ್ಕೆ ಹೇಳ್ತಾ ಇದು ನಾಟ್ ಡಿಕಂಪೋಸಬಲ್, ಯಾಕಂದ್ರೆ ಇದು ಪ್ರಯತ್ನ ಮಾಡಿದೀವಿ. ಅದು ಬಾಂಡ್ ಮಾಡ್ಲಿಕ್ಕೆ ಕಲ್ಚರ್ ಪ್ಲಾಸ್ಟಿಕ್ ಯೂಸ್ ಮಾಡಲೇಬೇಕು ಅದರಲ್ಲಿ. ಸೊ ಅದರಲ್ಲಿ ಪ್ಲಾಸ್ಟಿಕ್ ನಾವು ಕಾಂಪೋಸ್ಟ್ ಮಾಡು ನೋಡಿದ್ವಿ, ತಿಂಗಳಾನ್ಗಟ್ಲೆ ಅದು ಕಾಂಪೋಸ್ಟ್ ಆಗೋದಿಲ್ಲ. ಜೊತೆ ಜೊತೆಗೆ ಈಗ ಇನ್ನೊಂದು ಟ್ಯಾಪಿಯೋಕಾ ಏನಿದೆ ರೂಟ್ ಇದೆ ಅದರಿಂದ ಮಾಡ್ತಾ ಇದ್ದಾರೆ ಅಂತ ಪ್ಲಾಸ್ಟಿಕ್ ಅಂತ ಹೇಳಿದ್ದಾರೆ. ಸತವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಮತ್ತೆ ಯಾವ್ದು ಇದಕ್ಕೆ ಇನ್ನೂ ಕ್ಲಿಯರೆನ್ಸ್ ಬಂದಿಲ್ಲ. ಹಾಗಾಗಿ ಅದು ನಾವು ಇನ್ನೂ ವಿಲೆ ಇಟ್ಟಿದ್ದೀವಿ ಅದು ಇದರಲ್ಲಿ. ಅದು ಪ್ರೂವ್ ಆಗೋವರೆಗೂ ದಟ್ ಇಟ್ ಇಸ್ ಅಂತ. ಪ್ಲಸ್ ಜೊತೆ ಜೊತೆಗೆ ಎಕ್ಸಾಕ್ಟ್ಲಿ ಪ್ಲಾಸ್ಟಿಕ್ ಬ್ಯಾಗ್ಸ್ ತರ ಇರ್ತದೆ. ಸೊ ಅದರಲ್ಲಿ ಡೂಪ್ಲಿಕೇಟ್ ಮಾಡೋಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಡೂಪ್ಲಿಕೇಟ್ ಬಗ್ಗೆ ನಮ್ ಸಮಸ್ಯೆ ಇಲ್ಲ, ವಿ ಕ್ಯಾನ್ ಟೇಕ್ ಆಕ್ಷನ್. ಬಟ್ ಅದೇ ಇಟ್ ಸೆಲ್ಫ್ ಇಸ್ ಡಿಕಂಪೋಸಬಲ್ ಅಂತ ಪ್ರೂವ್ ಆಗಿಲ್ಲ. ಸರ್, ಈಗ ಪ್ಲಾಂಟ್ ವಿಶೇಷವಾಗಿ ಲಿಚಿಡ್ ಪ್ಲಾಂಟ್ ಬಗ್ಗೆ ಹೇಗೆ ಒಂದು ಈಗ ಅದೇ ಈಗ ನಮ್ಮಲ್ಲಿ ಏನಾಗಿದೆ, ನಾವು ಎಲ್ಲಿ ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಮಿಕ್ಸ್ಡ್ ವೇಸ್ಟ್ ಏನ್ ಬರ್ತಾ ಇದೆ ಅದಕ್ಕೆ ಲ್ಯಾಂಡ್ ಫಿಲ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಲ್ಯಾಂಡ್ ಫಿಲ್ ಅಂದಿದ ತಕ್ಷಣ ನಾವು ತಗೊಂಡು ಹೋಗ್ಬಿಟ್ಟು ಕಸ ಅಲ್ಲಿ ಸುರಿತಾ ಇಲ್ಲ, ಕಸದಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದು ಮೈಕ್ರೋಕಲ್ಚರ್ಸ್ ಅಂತ ಏನ್ ಬರುತ್ತೆ, ಮೈಕ್ರೋಕಲ್ಚರ್ ಸ್ಪ್ರೇ ಮಾಡ್ತೀವಿ, ಮಡ್ ಕ್ಯಾಪಿಂಗ್ ಮಾಡಿಸ್ಬಿಟ್ಟು ಅದಕ್ಕೆ ಕವರ್ ಮಾಡಿ ಅದ್ರ ಮೇಲೆ ಪಾರ್ಕ್ ಮಾಡ್ತಾ ಇದೀವಿ. ಜೊತೆ ಜೊತೆಗೆ ಅಲ್ಲಿ ಬರೋಂತ ಗ್ಯಾಸು ಮತ್ತೆ ಲೀಚೇಟ್ ತೆಗೆದುಬಿಟ್ಟು ಅದು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಸೊ ಲೀಚೇಟ್ ಅಂತ ಹೇಳಿದ್ರೆ ಆ ಕಸದಿಂದ ಬರೋಂತ ನೀರೇನಿದೆ ಅದನ್ನು ಟ್ರೀಟ್ ಮಾಡ್ಬೇಕು. ಅದರಿಂದನೇ ವಾಸನೆ ಬರೋದು, ಅದೆಲ್ಲ ಸಮಸ್ಯೆ ಬರೋದು ಆ ಲೀಚೇಟ್ ಇಂದಾನೆ. ಸೊ ಈ ಲೀಚೇಟ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಪ್ರಪಂಚದಲ್ಲಿ ತುಂಬಾ ಕಡಿಮೆ ಟೆಕ್ನಾಲಜೀಸ್ ಇದೆ, ಯಾರು ಎಲ್ಲ ಕಡೆಯೂ ಟೆಕ್ನಾಲಜಿ ಇಲ್ಲ. ಸೊ ಈಗ ನಮ್ಮ ಲೋಕಲ್ ಸೈಂಟಿಸ್ಟ್ ಒಬ್ಬರು ಡಾಕ್ಟರ್ ರಾಜಾ ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರೊಂದು ಟೆಕ್ನಾಲಜಿ ಮಾಡಿದ್ದಾರೆ, ಅದು ಬೂಮ್ ಟ್ಯೂಬ್ ಟೆಕ್ನಾಲಜಿ ಅಂತ. ಅದರಲ್ಲಿ ಏನಾಗುತ್ತೆ, ಲೀಚೆಟ್ ಇದರಲ್ಲಿ ಪಾಸ್ ಆಗಿದ ತಕ್ಷಣ ಇಟ್ ವಿಲ್ ಬ್ರೋಕನ್ ಡೌನ್ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಅಂತ ಮಾಡಿ ಅದಕ್ಕೆ ಸಾಲಿಡ್ ಆಗುತ್ತೆ, ಮತ್ತೆ ನೀರು ಸಪರೇಟ್ ಆಗುತ್ತೆ, ಸಾಲಿಡ್ ಸಪರೇಟ್ ಆಗುತ್ತೆ. ಅದೊಂದು ಟೆಕ್ನಾಲಜಿ, ಬಹುಶಃ ಅಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ. ಇದು ಒನ್ ಆಫ್ ದ ಬೆಸ್ಟ್ ಟೆಕ್ನಾಲಜೀಸ್ ಇನ್ ದ ಕಂಟ್ರಿ. ಆಮೇಲೆ
ಅವರು ಬೇರೆಯವರೇನು ಕ್ಲೇಮ್ ಮಾಡ್ತಾರೆ ಒನ್ ಆಫ್ ದ ಬೆಸ್ಟ್ ಟೆಕ್ನಾಲಜಿ ದ ವರ್ಲ್ಡ್ ಅಂತ. ಎಲ್ಲೂ ಈ ತರ ಟೆಕ್ನಾಲಜಿ ಯಾರು ಮಾಡಿಲ್ಲ ಲೀಚೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಅಂತ. ಅಥವಾ ಈಗ ಆಲ್ರೆಡಿ 3-4 ದೇಶದಿಂದ ಬಂದು ಈ ಪ್ಲಾಂಟ್ ನೋಡ್ಕೊಂಡು ಹೋಗಿದ್ದಾರೆ. ದಿವಸಕ್ಕೆ 125,000 ಟ್ರೀಟ್ ಮಾಡೋ ಕೆಪಾಸಿಟಿ ಪ್ಲಾಂಟ್ ಇದೆ. ಬಟ್ ಇವಾಗ ಸದ್ಯಕ್ಕೆ ನಾವು 40-50,000 ಕೆಪಾಸಿಟಿಗೆ ಇದು ಒಂದ್ ಶಿಫ್ಟ್ ಅಲ್ಲಿ ನಾವು ಇದಕ್ಕೆ ಯೂಸ್ ಮಾಡ್ತಾ ಇದೀವಿ. ಅಲ್ಲಿ ಕುಡಿಯೋ ನೀರಷ್ಟು ಕ್ಲೀನ್ ಅಷ್ಟು ಅದು ಬರ್ತಾ ಇದೆ. ಆ ನೀರನ್ನು ನಾವು ನಮ್ಮ ಪ್ಲಾಂಟ್ಸ್ಗೆ ಅಲ್ಲಿ ಪಾರ್ಕ್ಗಳಿಗೆ ನಾವು ಬಳಸ್ಕೊಳ್ತಾ ಇದೀವಿ. ಇದು ಅಗೇನ್ ಲೇಟೆಸ್ಟ್ ಟೆಕ್ನಾಲಜಿ, ಇದು ನಾವು ಬಳಸ್ತಾ ಇದೀವಿ. ಇದು ಬೇರೆ ಬೇರೆ ಕಡೆ ಈ ಪ್ಲಾಂಟ್ಸ್ ಮಾಡಬೇಕಂತ ಈಗಾಗಲೇ ನಾವು ತೀರ್ಮಾನ ತಗೊಂಡಿದೀವಿ. ಇಟ್ಸ್ ಅ ಸ್ಟೇಟ್ ಆಫ್ ದ ಆರ್ಟ್ ಪ್ಲಾಂಟ್. ಇದು ಬಹಳ ವಿಶೇಷವಾದದ್ದು, ವಿನೂತನವಾದದ್ದು, ಭವಿಷ್ಯದ ತಂತ್ರಜ್ಞಾನ ಇದು. ಹೌದು, ಭವಿಷ್ಯದ. ಯಾಕಂದ್ರೆ ಸಣ್ಣ ಜಾಗದಲ್ಲಿ ಈಗ, ಯಾಕಂದ್ರೆ ನೀವು ಬೇರೆ ಟ್ರೆಡಿಷನಲ್ ವೇ ಅಲ್ಲಿ ಲೀಚರ್ ಟ್ರೀಟ್ಮೆಂಟ್ ಬ್ಲಾಕ್ ಹಾಕಂದ್ರೆ 3-4 ಎಕರೆ ಜಮೀನ್ ಬೇಕಾಗಿತ್ತು. ಅದಕ್ಕೆ ಒಂದ್ ಶಿಫ್ಟ್ ಮೇಲೆ ಇನ್ನೊಂದ್ ಮೇಲೆ ಫ್ಲೋ ಆಗ್ಬಿಟ್ಟು ನೀರು ಹೋಗ್ಬಿಟ್ಟು ಆ ಸೆಡಿಮೆಂಟ್ಸ್ ಎಲ್ಲ ಸೆಟಲ್ ಆಗ್ಲಿಕ್ಕೋಸ್ಕರ ಮಾಡ್ಬೇಕಂತ ಫೆಸಿಲಿಟಿ ಮಾಡ್ಬೇಕಂದ್ರೆ ತಾವೀಗ ನೋಡಬಹುದು ಎಸ್ಟಿಪಿಗಳೇ ನೋಡಬಹುದು ಎಷ್ಟೆಷ್ಟು ದೊಡ್ಡ ಎಸ್ಟಿಪಿಗಳಿದ್ದಾರೆ. ಅದ್ರ ಬದಲಾಗಿ ಇದು ನಾವೊಂದು 30-40 ಸೈಟ್ ಅಲ್ಲಿ ಒಂದು ಪ್ಲಾಂಟ್ ನಾವು ಮಾಡಿಸಿದೀವಿ. ಇನ್ನು ಹೆಚ್ಚಾಗಿ ಪ್ಲಾಂಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ. ಸರ್, ಈಗ ಸರ್ಫ್ರಾಜ್ ಅವರು ಅಂತಂದ್ರೆ ಒಂದ್ ರೀತಿ ಎನ್ಜಿಒಗಳ ಜೊತೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿರುವಂತವ್ರು ಅನ್ನೋದು ನಮ್ಮ ಬಿಬಿಎಂಪಿಯಲ್ಲಿ ಕೇಳಬರುವಂತ ಮಾತು. ನೀವು ಯಲಹಂಕದಿಂದ ಹಿಡಿದು ಇಲ್ಲಿವರೆಗೂ ಅವರ ಜೊತೆ ಸಹಭಾಗಿತ್ವದಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀರಾ. ಈ ಎನ್ಜಿಒಗಳ ಪಾತ್ರದ ಬಗ್ಗೆ, ಎನ್ಜಿಒಗಳ ಒಂದು ಸಹಭಾಗಿತ್ವದ ಬಗ್ಗೆ ಬೆಂಗಳೂರು ಸ್ವಚ್ಛ ಸುಂದರ ಬೆಂಗಳೂರು ನಿರ್ಮಾಣ ಮಾಡಲಿಕ್ಕೆ, ಸೊ ಹೇಗೆ ಅವರ ಸಹಕಾರ ಹೇಗೆ ಸಿಗ್ತಾ ಇದೆ, ಇನ್ನು ಹೇಗೆ ಸಿಗಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅಂತ. ಈಗ 3 ವರ್ಷ ಹಿಂದೆ ನೋಡಿದಂತ ಬೆಂಗಳೂರು ಇವಾಗ ನೋಡಿದ ಬೆಂಗಳೂರು ಅದಕ್ಕೆ ಸಾಕಷ್ಟು ಬದಲಾವಣೆ ಆಗಿದೆ. ತಾವು ಒಪ್ತಿರೋ ಇಲ್ವೋ? ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹೆಚ್ಚೆಚ್ಚಾಗಿ ನಮಗೆ ಒಂದು RWS ಏನಿದ್ದಾರೆ ವಾರ್ಡ್ ವೈಸ್, ನಾನು ಫಸ್ಟ್ ಒಂದು ಯಲಹಂಕ ಇಕೋ ಗ್ರೂಪ್ ಅಂತ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಬಂತು. ಜನ ಒಳ್ಳೆ ರೀತಿಯಲ್ಲಿ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇದ್ರು, ಸಹಕಾರ ನೀಡ್ತಾ ಇದ್ರು. ಚಿತ್ರ ಬರ್ತಾ ಇದೆ. ನಾವು ಪ್ಲಾಸ್ಟಿಕ್ ಬ್ಯಾನ್ಗೆ ಹೋಗಿದಾಗ ನಮ್ಮ ಜೊತೆ ಬರ್ತಾ ಇದ್ರು, ಕೈ ಜೋಡಿಸಿ ತಮ್ಮ ಕೆಲಸವನ್ನು ಬಿಟ್ಟು ನಮ್ಮ ಜೊತೆ ಕೆಲಸ ಮಾಡಿದಂಥದ್ದು ಒಂದು ಟೀಮ್ ಅನ್ನು ಬಿಲ್ಡ್ ಅಪ್ ಮಾಡಿಸಿದ್ವಿ. ಜೊತೆ ಜೊತೆಗೆ ನಾನು ಇಲ್ಲಿ ಜಾಯಿಂಟ್ ಕಮಿಷನರ್ ಹೆಲ್ತ್ಗೆ ಬಂದಿದಾಗ ಒಂದು ಬ್ಯಾಂಗ್ಳೂರ್ ಇಕೋ ಗ್ರೂಪ್ ಅಂತ ಫಾರ್ಮ್ ಮಾಡಿ ಎಲ್ಲರಿಗೂ ಒಂದು ಗ್ರೂಪ್ ಮಾಡಿಸಿ. ಇವತ್ತು ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅದರಲ್ಲಿ ಜನ ರೆಗ್ಯುಲರ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ತಮ್ಮ ಜೊತೆಗೆ. ತಾವು ಇವಾಗ ನೋಡಿದ್ರೆ ರಂಗೋಲಿ ಕಾರ್ಯಕ್ರಮ ನಾವು ಮಾಡಿಸಿದೀವಿ. ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಮಗೆ ಜಸ್ಟ್ ಒಂದು ಫೋನ್ ಕಾಲ್ ಅವೆ, ಈ ತರ ಕಾರ್ಯಕ್ರಮ ಮಾಡ್ತಾ ದಯಮಾಡಿ ಬನ್ನಿ ಅಂತ ಹೇಳಿ. ಜೊತೆಗೆ ಟೆಂಡರ್ ಕರೆಸೋದಾಗ್ಲಿ, ಸೆಗ್ರಿಗೇಷನ್ ಮಾಡೋಕ್ಕಾಗಲಿ, ಅವ್ರದ್ದು ಸಂಪೂರ್ಣವಾದಂತಹ ಪಾತ್ರಗಳಿದೆ. ಅವರು ಈಗ ವಾರ್ಡ್ ಕಮಿಟೀಸಲ್ಲೂ ಸಹ ಈಗ ಸದಸ್ಯರುಗಳಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ರೀತಿಯಲ್ಲಿ ಕಾರ್ಪೊರೇಟರ್ ಜೊತೆ, ಅಧಿಕಾರಿಗಳ ಜೊತೆ ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಬೆಂಗಳೂರು ಸಿಟಿ ಇಸ್ ಅನ್ ಎಕ್ಸಾಂಪಲ್ ಆಫ್ ವೇರ್ RWS ಆರ್ ಇನ್ವಾಲ್ವ್. ಯಾವುದೇ ನಗರದಲ್ಲಿ ಬಹುಶಃ ಈ ಪ್ರಮಾಣದಲ್ಲಿ ಏನ್ ಹೇಳ್ತೀರಾ, ಈ ಎನ್ಜಿಒಸ್ ಆಗ್ಲಿ RWS ಆಗ್ಲಿ ಇನ್ವಾಲ್ವ್ ಆಗಿ ಮಾಡ್ತದೆ ಎಲ್ಲೂ ಇಲ್ಲ ಅಂತ ಕಾಣಿಸುತ್ತೆ. ಬಹಳ ವಿಶೇಷವಾಗಿ ಅತಿ ಹೆಚ್ಚು ಇದು ಮಾಡ್ತಾ ಇದ್ರೆ, ಹೆಚ್ಚು ಜನ ಒಂದು ಈ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಅಂತ. ಸರಿ, ಮಾರ್ಷಲ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ 198 ವಾರ್ಡ್ಗಳಿಗೆ ಒಬ್ರು ಮಾರ್ಷಲ್ ಮಾಡಬೇಕು ಅಂತ, ಬಹಳಷ್ಟು ಜನ ಈ ಒಂದು ಸೇವೆ ಮಾಡಬೇಕು ಅನ್ನುವಂಥದ್ದು, ಅದನ್ನು ಸ್ವಚ್ಛತೆಗೆ ನಮ್ದೇ ಏನೋ ಕೊಡುಗೆ ಇರಬೇಕು ಅನ್ನೋಂಥ ಮನಸ್ಥಿತಿ ಇರುವಂಥವ್ರು ಕೂಡ ಇರ್ತಾರೆ. ಸೊ ಅಂಥವರಿಗೆ ಮಾರ್ಷಲ್ಗಳ ಜೊತೆಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅಥವಾ BBMP ಜೊತೆ ಕೆಲಸ ಮಾಡಲಿಕ್ಕೆ ಏನಾದ್ರು ಅವಕಾಶಗಳಿದಾವೆ? ನೀವು ಉತ್ತರ ಕೊಡೋದಕ್ಕೆ ಮುಂಚೆ ಇನ್ನೊಂದು ಕರೆ ಇದೆ, ತುಂಬ ಸಮಯದಿಂದ ಕಾಯ್ತಾ ಇದ್ದಾರೆ. ಹಲೋ, ನಮಸ್ತೆ ಕೃಷ್ಣಮೂರ್ತಿ ಅವರೇ. ಹಾಂ ಸರ್, ನಮಸ್ಕಾರ ಸರ್. ಕೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಸರ, ಅದೇ ಈಗ TV ನೋಡ್ತಾ ಇದೀವಿ, ಅದರಲ್ಲಿ ಕ್ಲೀನ್ ಇಂಡಿಯಾ ಬಗ್ಗೆ ಇದು ಮಾಡ್ತಾ ಇದೀವಿ. ಅದೇ ಸರ್, ಈಗ ಅದನ್ನ ಯಾವ ರೀತಿ ನಾವು ಮಟ್ಟ ಹಾಕ್ಬೇಕು ಅನ್ನೋದನ್ನ ನೀವು ಸಾಕಷ್ಟು ತಿಳಿಸ್ಕೊಟ್ಟಿದ್ದೀವಿ. ಬರೀ ಅಧಿಕಾರಿಗಳೇ ಅದನ್ನ ಮಟ್ಟ ಹಾಕೋದಕ್ಕಿಂತ ನಾವು ಬಳಸೋದನ್ನ ನಾವು ಯಾವ ರೀತಿ ಅದನ್ನ. ಓಕೆ ಕೃಷ್ಣಮೂರ್ತಿ ಅವರೇ, ಆ ಒಂದು ಮನ ಪರಿವರ್ತನೆ, ಮನೋಧೋರಣೆ ಆಯ್ತು ಅಂತಂದ್ರೆ, ಬದಲಾವಣೆ ನಮ್ಮಲ್ಲೇ ಆಯ್ತು ಅಂತಂದ್ರೆ ನಮ್ಗೆ ಸಾಕಷ್ಟು ಸಮಸ್ಯೆ ಪರಿಹಾರ ಆಗುತ್ತೆ. ನಿಮ್ಮಂತೆ ಮನ ಪರಿವರ್ತನೆ ಆಗ್ಲಿ, ಎಲ್ಲರ ಬದಲಾವಣೆ ಆಗ್ಲಿ ಅಂತ ಹೇಳ್ತಾ ಸರ್, ಹೇಗೆ ಈಗ ಈ ರೀತಿ ಸಾಕಷ್ಟು ಜನ, ಕೃಷ್ಣಮೂರ್ತಿ ಅಂತವರೇ ಸಾಕಷ್ಟು ಜನ ಕೆಲಸ ಮಾಡ್ಬೇಕು ಅಂತ, ಡೂಯಿಂಗ್ ವರ್ಕ್, ಅವ್ರ ಕೆಲಸ ಫೀಲ್ಡ್ ಅಲ್ಲಿ ಮಾಡ್ತಾ ಕೆಲಸ ಮಾಡ್ತಾ ಇದಾರೆ, ಹೇಳಿ ಏನೇನ್ ಕೆಲಸ ಮಾಡ್ತಾ ಇದಾರೆ ಕೃಷ್ಣಮೂರ್ತಿ ಅವರೇ? ಸರ್, ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಯಾವಾಗ ಕ್ಲೀನ್ ಇಂಡಿಯಾ ಮಾಡ್ತೇವೆ ಸರ್, SSY ಯೋಗ ಕ್ಲಾಸ್ ಅಲ್ಲಿ ಊರುಗಳಲ್ಲಿ ಎಲ್ಲ ವೇಸ್ಟೇಜ್ ಪ್ಲಾಸ್ಟಿಕ್ ಎಲ್ಲ ಕ್ಲೀನಿಂಗ್ ಮಾಡಿ ಇಲ್ಲೆಲ್ಲ ಮನೆ ಅರಿವು ಮೂಡಿಸ್ತಾ ಇದೀವಿ ಸರ್ ಊರುಗಳಲ್ಲಿ. ಓಕೆ ಓಕೆ, ಇದು ನಿಜವಾಗ್ಲೂ ನೀವು ಒಂದು ಮಾದರಿ ಸರ್. ರೈಟ್. ಈಗ ಮಾರ್ಷಲ್ಸ್ ತಾವು ಹೇಳಿದ ಏನಾಗಿದೆ, ಇದು ಹೊಸ ಕಾನ್ಸೆಪ್ಟ್ ಬೆಂಗಳೂರು ನಗರದಲ್ಲಿ ನಾವು ಮಾಡಿರೋದು. ಇದು ರಿಟೈರ್ಡ್ ಮಿಲಿಟರಿ ಆಫೀಸರ್ಸ್ಗಳಿಗೆ ನಾವು ತಗೊಂಡ್ಬಿಟ್ಟು ಇವರುಗಳು ಇವ್ರ ಜೊತೆ ಪ್ರತಿಯೊಂದು ವಾರ್ಡಲ್ಲಿ
ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಮರ್ಪಕವಾಗಿ ನಡೀತಾ ಇದೆಯಾ? ಮನೆ ಮನೆಯಿಂದ ಕಸ ವಿಲೇವಾರಿ ಮಾಡ್ತಾ ಇದಾರ ಅಥವಾ ಕಸ ಯಾರನ್ನ ತಗೊಂಡೋಗಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹಾಕ್ತಾ ಇದಾರ? ಈಗ ಫಾರ್ ಎಕ್ಸಾಂಪಲ್ ತಾವು ನೋಡಿತರ ಸಾಕಷ್ಟು ಶ್ರಮ ಪಟ್ಟು ರಂಗೋಲಿ ಕಾರ್ಯಕ್ರಮ ಅಂತ ನಾವು ಮಾಡಿಸಿದ್ವಿ, ಆ ರಂಗೋಲಿ ಕಾರ್ಯಕ್ರಮ ಹಾಕಿದ ಎರಡು ದಿವಸಕ್ಕೆ ಮತ್ತೆ ಮೇಲೆ ಕಸ ಹಾಕದಂತ ಹೇಳಿದ್ರೆ ಇದು ಯಾವ ರೀತಿ ಸಿವಿಕ್ ಸೆನ್ಸ್ ನಮ್ಗೆ, ಯಾವ ರೀತಿ ನಮ್ಗೆ ಮನ್ಸ್ ಬರುತ್ತೆ ಅಂತ ಕೆಲಸ ಮಾಡ್ಲಿಕ್ಕೆ ಅಂತ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, 80% ಅಲ್ಲ 20% ಇಂದ ಕೇಸ್ಗಳು ರಿಕವರ್ ಆಗಿದೆ, ರಿಯಕ್ಕರ್ ಆಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡಿದ್ವಿ, ಮಾರ್ಷಲ್ಸ್ ಗಳಿಗೆ ಇಟ್ಬಿಟ್ಟು ಕೇಸ್ಗಳು ರಿಜಿಸ್ಟರ್ ಮಾಡಿಸಿದ್ವಿ. ನಾನು ಹೇಳಿದ್ರೆ ತಮಗೆ 7000 ಜನ ಮೇಲೆ ನಾವು ಕೇಸ್ ಹಾಕಿದೀವಿ ಅಂತ. ಇದೊಂದು ಇದು ಜೊತೆಗೆ ಏನೇಗಾಗಿದೆ, ಮಾರ್ಷಲ್ಸ್ ಎಲ್ಲಿ ಕೈ ಜೋಡಿಸಬಹುದು ಅಂತ ಹೇಳಿದ್ರೆ ಅವ್ರಿಗೆ ಮಾಹಿತಿ ನೀಡಬಹುದು, ಮತ್ತೆ ನೈಟ್ ಪೆಟ್ರೋಲಿಂಗ್ ಹೋಗಿದಾಗ ಒಬ್ಬರಿಬ್ಬರು ಜೊತೆಗೆ ಬರಬಹುದು, ಏನ್ ಕೆಲಸ ಮಾಡ್ತಾರಂತ ನೀವು ನೋಡಬಹುದು. ಈಗ ಯಾಕಂತ ಹೇಳಿದ್ರೆ ಮನೆ ಹೋಗಿದಾಗ ಅನಿಮಲ್ ವೇಸ್ಟ್ ಏನಾಗಿದೆ, ಈ ಕೋಳಿ ಪುಕ್ಕಗಳು ತಂದ್ಬಿಟ್ಟು ರಿಂಗ್ ರೋಡ್ ಅಲ್ಲಿ ಹಾಕದಂತ ಒಂದು ಪದ್ಧತಿ, ಇದು ಕೆಟ್ಟು ವಾಸನೆ ಮರಕ್ಕೆ ಶುರುವಾಗುತ್ತೆ, ಅಂತ ಜನಕ್ಕೆ ಹಿಡಿಯೋದು ಹೇಗೆ? ಸೊ ಏನಾಗುತ್ತೆ, ಅವ್ರು ಬಂದಿದಾಗ ಫಿಸಿಕಲಿ ಅಬ್ಯೂಸ್ ಮಾಡಕ್ ಹೋಗ್ತಾರೆ, ಅವ್ರಿಗೆ ಮಾರ್ಷಲ್ಸ್ ಗಳಿಗೆ ಇದು ಮಾಡುತ್ತೆ. ಸೊ ಮಾರ್ಷಲ್ಸ್ ಆರ್ಮ್ಡ್ ಇರೋದ್ರಿಂದ ಅವ್ರು ಲಾಠಿ ಗಿಟ್ಟು ಇಟ್ಕೊಂಡಿರ್ತಾರೆ, ಜೊತೆಗೆ ಇರ್ತಾರೆ ಅವ್ರು ಲೈಕ್ ದೇ ಆರ್ ಎಕ್ಸ್ ಮಿಲಿಟರಿ ಆಫೀಸರ್ಸ್, ಅವ್ರು ಕಂಟ್ರೋಲ್ ಮಾಡ್ತಾರೆ. ಸೊ ಕೆಲವೊಂದು ಜನ ನನಗೂ ಸಾರ್ವಜನಿಕರು ನಾವು ಹೋಗ್ತೀವಿ ಜೊತೆಗೆ ಅಂತ ಹೇಳಿದಾಗ ನಾವು ಹೇಳಿದ್ವಿ, ಇನ್ನು ಸಮರ್ಪಕವಾಗಿ ಅವ್ರು ಫಸ್ಟ್ ಎಸ್ಟಾಬ್ಲಿಷ್ ಆಗಲಿ, ಆಗಿದ ಮೇಲೆ ನಾವು ತಾವು ಜೊತೆಗೆ ಹೋಗಿ ಅಂತ ಮಾಡಿ ಅಂತ ಹೇಳಿದ್ವಿ. ಬಟ್ ಪ್ಲಾಸ್ಟಿಕ್ ಬ್ಯಾನ್ಗೆಲ್ಲ ಬರ್ತಾರೆ, ಯೂಸ್ ಮಾಡ್ತಾ ಇದ್ವಿ ಅವ್ರಿಗೆ. ಅಂದ್ರೆ ನಿಜವಾಗ್ಲೂ ಈ ಮಾರ್ಷಲ್ಗಳ ಬಳಕೆ ಒಂದ್ ರೀತಿ ಏನೋ ಒಂದ್ ರೀತಿ ಒಂದು ವಿಶೇಷವಾದದ್ದು, ವಿನೂತನವಾದದ್ದು, ನಮ್ಮ ಒಂದು ವ್ಯವಸ್ಥೆಯನ್ನು ಸ್ವಚ್ಛವಾಗಿಡೋದಕ್ಕೆ, ಅವರೊಂದು ರೀತಿ ಹೆಡ್ ಮಾಸ್ಟರ್ ತರ ಕೆಲಸ ಮಾಡೋದಕ್ಕೆ ನೀವೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಸರಿಗ ಈ ನಮ್ಮ ಬೆಂಗಳೂರಿನ ನಿಜವಾದ ಸ್ವಚ್ಛತೆಯನ್ನ ಮಾಡುವಂತವರು, ಸ್ವಚ್ಛತಾ ರಾಯಭಾರಿಗಳು ನಮ್ಮ ಪೌರ ಕಾರ್ಮಿಕರ ಒಂದು ಬಾಂಧವ್ಯ, ಬಿಬಿಎಂಪಿ ಮತ್ತೆ ಪೌರ ಕಾರ್ಮಿಕರ ಬಾಂಧವ್ಯ ಹೇಗೆ, ಅವ್ರಿಗೆ ಯಾವ ರೀತಿ ಸವಲತ್ತುಗಳನ್ನು ಬಿಬಿಎಂಪಿ ಕೊಡ್ತಾ ಇದೆ, ಹೊಸ ಹೊಸ ಏನು ಯೋಜನೆಗಳು ಅವ್ರಿಗೋಸ್ಕರ ಏನೇನು ತರ್ತಾ ಇದೆ ಅಂತ. ಈಗ ಏನಾಗಿದೆ, ಬಿಬಿಎಂಪಿಯಲ್ಲಿ ಮೊದಲನೇ ಬಾರಿಗೆ ಪೌರ ಕಾರ್ಮಿಕ ಸರ್ವ್ ದ ಮೋಸ್ಟ್ ಎಕ್ಸ್ಪ್ಲಾಯ್ಟೆಡ್ ಲಾಟ್ ಅಂತ ಹೇಳಿದ್ರೆ, ಅವ್ರಿಗೆ 3,000, 4,000, 5,000 ಸಂಬಳ ಕೊಡ್ತಾ ಇರಲಿಲ್ಲ, ಅವ್ರಿಗೆ ಬರ್ತಾ ಇರಲಿಲ್ಲ ಅವ್ರಿಗೆ. ಸೊ ಅವರು ಗುತ್ತಿಗೆದಾರರ ಕೈಯಲ್ಲಿ ತುಂಬಾ ಎಕ್ಸ್ಪ್ಲಾಯ್ಟ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು, ಆವಾಗ ಏನ್ ಮಾಡಿದ್ವಿ, ನಾವು ತೀರ್ಮಾನ ತಗೊಂಡು ನಮ್ಮ ಮನೆ ಆಯ್ತರು ನಾವೆಲ್ಲ ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡ್ಬೇಕಂತ ಹೇಳಿದ್ವಿ, ಬಯೋಮೆಟ್ರಿಕ್ಸ್ ಮಾಡಿದ್ವಿ. ಸೊ ಅವ್ರಿಗೆ ಸಂಬಳ ಮಿನಿಮಮ್ ವೇಜಸ್ ಸರ್ಕಾರ 18,000 ರೂಪಾಯಿ ಮಾಡುತ್ತೆ, ಪ್ಲಸ್ ಬಿಸಿ ಊಟ ಅವ್ರಿಗೆ ಫ್ರೀ ಕೊಡ್ತಾ ಇದೀವಿ, ಮತ್ತೆ 15,000 ರಿಂದ 16,000 ಜನ ಪೌರ ಕಾರ್ಮಿಕರಿದೆ, ಹಿಂದೆ 34,000 ಜನ ಕೆಲಸ ಮಾಡ್ತಾರಂತ ಅಂತ ಹೇಳ್ಬಿಟ್ಟು ನಮಗೆ ತಪ್ಪು ಮಾಹಿತಿ ಬರ್ತಾ ಇತ್ತು. ಬಯೋಮೆಟ್ರಿಕ್ಸ್ ಬಂದ್ಮೇಲೆ ಕಂಟ್ರೋಲ್ ಮಾಡಿಸಿದೀವಿ, ಪ್ಲಸ್ ಅವ್ರಿಗೆ ಈಗ ಸತತವಾಗಿ 14,000 ರಿಂದ 15,000 ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 16,000 ನಮ್ಮ ಪೇರೋಲ್ಸ್ ಅಲ್ಲಿ ಇದ್ದಾರೆ, ಬಟ್ ಎವ್ರಿ ಡೇ 14,000 to 15,000 ಪೀಪಲ್ ಬಂದಿದ್ದೀನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ. ಇವ್ರದ ಸೇವೆ ಅಂತೂ ಅಪಾರವಾದಂತಹ ಸೇವೆ, ಇವರಂತ ಸೇವೆ ಮಾಡೋ ಸಾಧ್ಯತೆನೆ ಇಲ್ಲ, ಯಾರೂ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಎಷ್ಟು ಸಹಕಾರ ಬೇಕು ಎಲ್ಲರೂ ನಾವು ನೀಡ್ತಾ ಇದೀವಿ ಇವರಿಗೆ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾ ಇದೀವಿ ಇವರಿಗೆ, ಮತ್ತೆ ಹೆಲ್ತ್ ಚೆಕಪ್ಸ್ ಮಾಡ್ತಾ ಇದೀವಿ, ಮತ್ತೆ ಅವ್ರಿಗೆ ಬೇರೆ ಯಾವುದೇ ತರ ಸೌಕರ್ಯಗಳು, ಸೇಫ್ಟಿ ಕಿಟ್ ಆಗಲಿ ಇದೆಲ್ಲನೂ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಸರ್, ವಿಜಯನಗರಿಂದ ಉಷಾ ಅವರು ನಮ್ ಜೊತೆ ಇದ್ದಾರೆ. ನಮಸ್ತೆ ಉಷಾ ಅವರೇ. ಹಲೋ, ಕೇಳಿ ಅಮ್ಮ, ನಿಮ್ ಪ್ರಶ್ನೆ ಕೇಳಿ. ನಾನು ಉಷಾ ಅಂತ ಸರ್, ವಿಜಯನಗರದಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಹೇಳಿ ಮೇಡಮ್. ಎಲ್ಲರೂ ಮನೆ ಒಳಗೆ ಮೂರ್ ಕಸದ್ ಇಟ್ಕೊಂಡು ಇಟ್ಕೊಳಕ್ಕಾಗಲ್ಲ, ಹಸಿದ ಒಂದು, ಬಿಸಿದ ಒಂದು, ಪ್ಲಾಸ್ಟಿಕ್ ಏನೋ ಬಿಡಿ ಒಂದೆಲ್ಲ ಹಾಕಿಟ್ಬಿಟ್ಟು ವಾರಕ್ಕ 2-3 ದಿವಸಕ್ಕೆ ಬೇಕಾದ್ರೆ ಎಸೆಬಹುದು. ಹಸಿ ಕಸ ಬಿಸಿ ಕಸ ಅಂದ್ರೆ 2-3 ಕಸಗಳು ಬಾಡಿಗೆ ಮನೆ ಇರೋದು ಇಷ್ಟಿಷ್ಟ ಆಗ್ಲ ಜಾಗ ಇರೋ ಜಾಗದಲ್ಲಿ ಕಸದ್ ಇಟ್ಕೊಳ್ಳೋ ಬದಲು ಒಂದೊಂದು ರೋಡ್ ಎಂಡಲ್ಲಿ ತಳ್ಳ ಗಾಡಿ ತಗೊಂಡೋಗ್ತಾರಲ್ಲ ಅಂತ 3 ಗಾಡಿ ನಿಲ್ಲಿಸ್ಬಿಡ್ಬೇಕು. ಬೆಳಗ್ಗೆ ಎಷ್ಟಿಂದ ಎಷ್ಟು ಗಂಟೆ ಒಳಗೆ ಅಲ್ಲಿ ಹಾಕ್ಬಿಡಿ ಅಂತ ಹೇಳಿದ್ರೆ ನಾವು ತಗೊಂಡೋಗಿ ಅಲ್ಲಿಗೆ ಹಾಕ್ತಿವಿ, ತಳ್ಕೊಂಡೋಗ್ತಾರೆ. ಓಕೆ, ಹುಷಾರ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಸರ್. ಹುಷಾರ ತಾವು ಹೇಳಿದ್ದು ಈ ಪ್ರಯತ್ನ ಸಹ ನಾವು ಮಾಡಿದೀವಿ. ಆ ತಳ್ಳೋ ಗಾಡಿಗಳು ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ, ಇನ್ನೊಂದ್ ಮನೆಯಿಂದ ಇನ್ನೊಂದ್ ಮನೆಗೆ ತಳ್ತಾರೆ ಜನ. ನನ್ ಮನೆ ಮುಂದೆ ಬೇಡ, ನನ್ ಮನೆ ಮುಂದೆ ಬೇಡ ಅಂತ ಈ ಸಮಸ್ಯೆ ಆಗತ್ತೆ. ಅದಕ್ಕೆ ಮನೆ ಮನೆಯಿಂದ ಕಲೆಕ್ಟ್ ಮಾಡಬೇಕು ಅಂತ ಮಾಡ್ತೀವಿ. ಈಗ ತಳ್ಳೋ ಗಾಡಿಗಳಲ್ಲ ಆಟೋ ರಿಕ್ಷಾಗಳೇ ನಾವು ನಿಲ್ಸಿದ್ವಿ. ಫಾರ್ ಎಕ್ಸಾಂಪಲ್ ವಿಂಟರ್ನಲ್ ರೋಡ್ ಆಗಿರ್ಬೋದು, ಅಲ್ಲಿ ಮುಂದೆ ಕಸ ಇಟ್ಟಿದಾಗ ಎಲ್ಲ ಜನ ಗನಾಟ್ಲೆ ಮಾಡಿದ್ರು, ಈ ನಮ್ಮ ಮನೆ ಮುಂದೆ ಯಾಕೆ ಇಡ್ತೀರಾ, ನಮ್ಮ ಅಂಗಡಿ ಮುಂದೆ ಯಾಕೆ ಇಡ್ತೀರಾ ಅಂತ ಹೇಳ್ಬಿಟ್ಟು ಬೇರೆ ಕಡೆ ತಳ್ಳಿ ಇದು ಗಾಡಿಗಳು ಅಂತ ಹೇಳ್ತಾರೆ. ಹಿಂಗ್ ತಳ್ತಾ ಎಲ್ಲೂ ಗಾಡಿಗಳು ನಿಂತ್ಕೊಳ್ಳೋದಿಲ್ಲ, ಕಸ ಹಾಕಕ್ ಆಗಲ್ಲ, ಪ್ರಯತ್ನಗಳೆಲ್ಲ ಆಗಿದೆ. ಅದ್ರ ಬದಲಾಗಿ ನೀವು ನೇರವಾಗಿ ನಿಮ್ಮ ಮನೆಯಲ್ಲೇನೆ ಹಸಿ ಕಸ, ಈಗ ನಾವು ಬಿನ್ಸ್ ಅಂತ ಹೇಳಿದೀವಿ, ಒಂದು ಬಿನ್ ಒಂದು 50 ರೂಪಾಯಿಂದ 100 ರೂಪಾಯಿ ಆಗ್ಬೋದು. ಹಸಿ ಬಿನ್ ಬರ್ತಾ ಇದೆ, ಚಿತ್ರ ಬರ್ತಾ ಇದೆ. ಒಂದು ಹಸಿ ಬಿನ್, ಒಂದು ಇದು ಡ್ರೈ ವೇಸ್ಟ್ಗೆ ಒಂದು ಪ್ಲಾಸ್ಟಿಕ್ ಚೀಲ ಇದ್ರೆ ಸಾಕು, ಮತ್ತೆ ಒಂದು ಇದು ರೆಡ್ ಬಿನ್ ಅಂತೂ ನಾವು ಸ್ಯಾನಿಟರಿ ವೇಸ್ಟ್ ಸಪರೇಟ್ ಆಗಿ ಕಲೆಕ್ಟ್ ಮಾಡ್ತಾ ಇದೀವಿ. ಈಗ ಮನೆಯಲ್ಲಿ ಮೆಡಿಕಲ್
ಮೆಡಿಕಲ್ ವೇಸ್ಟ್ ಆಗಿರ್ಬೋದು, ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇರ್ಬೋದು, ಮತ್ತೆ ಡೈಪರ್ಸ್ ಇರ್ಬೋದು, ಇದು ಸಪರೇಟ್ ಆಗಿ ಕೊಟ್ರೆ ಅದೇನಾಗುತ್ತೆ, ಸಪರೇಟ್ ಆಗಿ ಪ್ರೊಸೆಸ್ ಮಾಡ್ತಾ ಇದೀವಿ, ಮಾಡ್ತೀವಿ ನಾವು. ಸೊ ಇದೊಂದು ಇಷ್ಟಂತೂ ನಾವು ಸಾರ್ವಜನಿಕರಾಗಿ ನಾವು ಇಷ್ಟಾದ್ರೂ ಮಾಡಬಹುದಲ್ವಾ. ಓಕೆ ಸರ್, ಈಗ ಈ ಕೊನೆಯದಾಗಿ ಘನತ್ಯಾಜ್ಯ ನಿರ್ವಹಣೆಗೆ ಒಂದು ಸಮಿತಿ ನೇಮಕ ಆಗಿದೆ, ಸಮಿತಿಯ ವೈಶಿಷ್ಟ್ಯಗಳೇನು, ಏನೇನು ಕಾರ್ಯವ್ಯಾಪ್ತಿ ಇದೆ ಸರ್ ಅದಕ್ಕೆ? ಇದು ತುಂಬಾ ಉತ್ತಮ ರೀತಿಯ ಒಂದು ಉತ್ತಮ ಮಟ್ಟದ ಒಂದು ಸಮಿತಿ ಅನ್ನೋ ಇದು ಹೈಕೋರ್ಟ್ ಮಾನ್ಯ ಹೈಕೋರ್ಟ್ ಸ್ಥಾಪನೆ ಮಾಡಿದೆ, ಆದೇಶದಂತ ಸ್ಥಾಪನೆ ಆಗಿದೆ. ಈ ಒಂದು ಕಮಿಟಿಯಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಏನಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ನ್ಯಾಷನಲ್ ಹಾರ್ಟಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಇರ್ಬೋದು, ಇಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಇಂದ 8 ಜನ ತಜ್ಞರು ಏನಿದ್ದಾರೆ, ಅದರಲ್ಲಿ ವೇರಿಯಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ರು ಕಾಂಪೋಸ್ಟ್ ಎಕ್ಸ್ಪರ್ಟ್ ಇದ್ದಾರೆ, ಒಬ್ರು ಸಾಲಿಡ್ ವೇಸ್ಟ್ ಮ್ಯಾನೇಜ್ ಡಾಕ್ಟರ್ ಚಾಣಕ್ಯ ಅಂತ ಹೇಳ್ಬಿಟ್ಟು, ಮತ್ತೆ ಡಾಕ್ಟರ್ ರಾಜ ವಿಜಯ್ ಕುಮಾರ್ ಅವರು ಇದ್ದಾರೆ, ಡಾಕ್ಟರ್ ಶರತ್ ಚಂದ್ರ ಅವರಿದ್ದಾರೆ, ಕಲ್ಪನಾ ಕಾರ್ ಅವರಿದ್ದಾರೆ, ಇವರೆಲ್ಲರೂ ಎಕ್ಸ್ಪರ್ಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ ಇವ್ರದ್ದು ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿಸಿದೆ ಅಂತ ಹೇಳಿ. ಏನಾಗಿದೆ ಈಗ, ಘನತ್ಯಾಜ್ಯದಲ್ಲಿ ಏನೇನು ಸಮಸ್ಯೆಗಳು ನಡೀತಾ ಇತ್ತು ಇದನ್ನು ಏನ್ ಮಾಡಿದೆ ಹೈಕೋರ್ಟ್ ಹೇಳಿದೆ, ಅವ್ರ ಮುಂದೆ ಇಡಿ, ಅವರು ಇದ್ರ ಬಗ್ಗೆ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ. ಈಗ ಟೆಕ್ನಾಲಜಿ ಯಾರು ಹೇಳ್ತಾ ಇದ್ರು, ತಂತ್ರಜ್ಞಾನ ಉಪಯೋಗಿಸಿ ಅಂತ. ಈಗ ಸುಮಾರು ತಂತ್ರಜ್ಞಾನಗಳಲ್ಲಿ ಉಪಯೋಗ ಎಷ್ಟು ಫೇಲ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಏನ್ ಹೇಳ್ತಾರೆ, ವೇಸ್ಟ್ ಎನರ್ಜಿ ಮಾಡಿ ಅಂತ ಹೇಳ್ತಾರೆ. ವೇಸ್ಟ್ ಎನರ್ಜಿ ಯಾವ ರೀತಿ ಮಾಡಬೇಕು ಎಲ್ಲಾನು, ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿ ಮಾಡಿರೋ ವೇಸ್ಟ್ ಎನರ್ಜಿ ಫೇಲ್ ಆಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಅಂತದ್ದು ಮಾಡಬಾರದು ಅಂತ ನಮ್ಮ ಸಿಟಿಸನ್ಸ್ ಡೆಲ್ಲಿಗಿಂತ ಹೆಚ್ಚಾಗಿ ಇಲ್ಲಿ ಬರಕ್ಕಿಂತ ಮುಂಚೆನೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ನಾವೇನಂತ ತೆರೆದ್ರೆ ಒಂದು ಕಮಿಟಿ ಸಾಧಕ ಬಾಧಕನ್ನು ಯೋಚನೆ ಮಾಡಿ, ಇಲ್ಲ ಈ ರೀತಿ ಸರಿ ಇಲ್ಲ ಈ ರೀತಿ ಮಾಡಿ ಅಂತ ತುಂಬಾ ಒಳ್ಳೆ ಸಲಹೆಗಳನ್ನು ಅವರು ನೀಡ್ತಾ ಇದ್ದಾರೆ. ಪ್ರತಿ ತಿಂಗಳು ಈ ಕಮಿಟಿ ಮೀಟ್ ಮಾಡುತ್ತೆ, ಮೀಟ್ ಮಾಡಿಬಿಟ್ಟು ಅದರಲ್ಲಿ ಇನ್ನೊಂದು ಹೆಮ್ಮೆದ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಟ್ರಿವಾಂಡ್ರಮ್ ಅಲ್ಲಿ ಇರುವಂತಹ ಒಬ್ರು ನಮ್ಮ ಮೆಂಬರ್ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಗಿದ್ದಾರೆ ಟ್ರಿವಾಂಡ್ರಮ್ಗೆ, ಕೇರಳಗೆ. ಸೊ ಇಂತ ಉನ್ನತ ಮಟ್ಟದ ಒಂದು ಸಮಿತಿ ಇದೆ. ಸಮಿತಿಗಳಂತ ಹೇಳಿದ್ರೆ ನಮಗೆ ಸಲಹೆಗಳು ಕೊಡಬೇಕು, ನಮಗೆ ಕ್ರಿಟಿಸೈಸ್ ಮಾಡುವಂತ ಸಮಿತಿಗಳು ಇರಬಾರ್ದು. ಈ ಒಂದು ಸಮಿತಿಯನ್ನು ಯಾವ ರೀತಿ ಫಾರ್ಮ್ ಇದೆ, ನಮಗೆ ಪ್ರತಿ ನಮಗೆ ಮಾರ್ಗದರ್ಶನ ಅವಾಗ ಅವಾಗ ಕೊಡ್ತಾ ಇರ್ತಾರೆ ಮಾಡ್ತಾ ಇದೆ. ಇನ್ನಷ್ಟು ಹೊಸ ಸ್ವರೂಪ ಹೊಸ ಸ್ಪರ್ಶ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸರ್. ಈಗ ಸ್ವಚ್ಛ ಸುಂದರ ಬೆಂಗಳೂರು ನಿರ್ಮಾಣ ಆಗಲಿ ಅಂತ ನಮ್ಮೆಲ್ಲ ವೀಕ್ಷಕರ ಪರವಾಗಿ, ನಮ್ಮ ಚಂದನ ವಾಹಿನಿ ಪರವಾಗಿ, ನಾವು ನಿಮ್ಮ ಬಿಬಿಎಂಪಿಯ ಕಾರ್ಯವೈಖರಿ ಮತ್ತು ಕಾರ್ಯನಿಷ್ಠೆಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು.